योऽतः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय पुरुषायतुभ्यं यावर्णपदवाक्यार्थगद्यपद्यस्वरूपिणी वाचि नर्तयत् क्षिप्रं देवी सरस्वती ध्याये नित्यं महेशं रजतगिरिनिभं चारुचन्द्रावतं सं रत्नाकल्पोज्ज्वलाङ्गं परशुमृगवरा प्रसन्नं पद्मासीनं समन्तात् स्तुतममरगणैः व्याघ्रकृतिं वसानं विश्वाद्यं विश्वबीजं निखिलभयहरं पञ्चवक्त्रं त्रिनेत्रम् कलाभ्यां चूड़ा अलंकृत शशिकाभ्यां निजतपः फलाभ्यां भक्तेषु प्रकटीत फलाभ्यां भवतुमे शिवाभ्यां अष्टोक त्रिभुवनो शिवाभ्यां हृदि पुनः भवाभ्यां आनंद स्फुरद अनुभाभ्यां नतिरियम नन ಅಧ್ಯಾತ್ಮ ಬಂಧುಗಳೇ ಹಿರಿಯರೇ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ದಿವಂಗತ ರಾಮಶಾಸ್ತ್ರಿಯವರ ಕುಟುಂಬ ವರ್ಗದವರೇ ಮಾನ್ಯ ಸಹಕಾರ್ಯದರ್ಶಿಗಳಾದಂಥ ರಾಮು ಅವರು ರಾಮಶಾಸ್ತ್ರಿಯವರನ್ನು ಪರಿಚಯಿಸಿಕೊಡ್ತಾ ಒಂದು ಮಾತನ್ನು ಹೇಳಿದರು ಅವರು ಹತ್ತಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು ಶ್ರೀಯುತ ಶಾಸ್ತ್ರಿಗಳು ಪ್ರಾಯಶಃ ಶಂಕರಮಠದಲ್ಲಿ ಈ ಉಪನ್ಯಾಸ ಮಾಲಿಕೆ ನಿರಂತರ ನಡೆಯುವಂತೆ ಪ್ರಯತ್ನವನ್ನು ಅವರು ಕೆಲವು ದಿನಗಳ ಹಿಂದೆ ಮಾಡಿದ್ದರು ಅಂತ ನನಗೆ ಜ್ಞಾಪಕ ಯಾಕೆ ಕೇಳಿದರೆ ಎರಡು ಮೂರು ಸಲ ದೂರವಾಣಿಯನ್ನು ನನಗೆ ಮಾಡಿದ ಜ್ಞಾಪಕ ಅವರು ಹಾಗಾಗಿ ಎರಡು ವರ್ಷಗಳ ಕಾಲ ಏನೋ ಅಲ್ಲಿ ಪ್ರವಚನ ಮಾಲೆಯೂ ಸಹ ನಡೆದಿದೆ ಅಂತ ನನಗೆ ಜ್ಞಾಪಕ ಹೀಗೆ ತಮ್ಮನ್ನು ಹತ್ತಾರು ಸಂಘ ಸಂಸ್ಥೆಗಳ ಜೊತೆಗೆ ತೊಡಗಿಸಿಕೊಂಡಂಥವರು ಶಾಸ್ತ್ರಿಗಳು ಕರ್ಮಧರ್ಮ ಸಂಯೋಗವಶಾತ್ ಅವರು ಕರೆದಾಗ ನನಗೆ ಹೋಗಲಿಕ್ಕೆ ಆಗದಿದ್ದರೂ ಅವರ ಹೆಸರಿನಲ್ಲಿ ಅವರು ಮಕ್ಕಳು ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ನಾನು ಮಾತನಾಡ್ತಾ ಇದ್ದೇನೆ ಹಾಗಾಗಿ ಹೇಳಿದೆ ಇದು ಕರ್ಮಧರ್ಮ ಸಂಯೋಗವಶಾತ್ ಅಂತ ಹೇಳಿ ಹೀಗೆ ಅವರ ಮಕ್ಕಳು ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೋ ಅದನ್ನು ಆ ಪರಮೇಶ್ವರ ಈಡೇರಿಸಿಕೊಡಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಈ ಮುಂದಿನ ಕೆಲಸಕ್ಕೆ ತೊಡಗ್ತಾ ಇದ್ದೇನೆ ಹಿಂದಿನ ತಿಂಗಳಿನಲ್ಲಿ ನಾವು ಶಿವಾನಂದ ಲಹರಿಯ ಮೊದಲ ಕಂತಿನ ಉಪನ್ಯಾಸವನ್ನು ಯಥಾಮತಿ ಅನುಸಂಧಾನ ಮಾಡಿದ್ದೇವೆ ಸುಮಾರು ಆರು ದಿನಗಳ ಒಂದು ದಿನಗಳ ಅಡ್ಡಿಯಿಂದ ಐದು ದಿನಗಳ ಉಪನ್ಯಾಸದಲ್ಲಿ ಒಟ್ಟು ಹನ್ನೆರಡು ಶ್ಲೋಕಗಳನ್ನು ನಾವು ನೋಡಿದ್ದೇವೆ ಅಂದರೆ ಒಟ್ಟು ನೂರು ಶ್ಲೋಕಗಳ ಈ ಗುಚ್ಛದಲ್ಲಿ ನಾವು ನೋಡಿದ್ದು ಹನ್ನೆರಡು ಶ್ಲೋಕ ಇನ್ನು ನೋಡಬೇಕಾದದ್ದು ಒಟ್ಟು ಎಂಬತ್ತೆಂಟು ಶ್ಲೋಕಗಳು ಬಾಕಿ ಉಳಿದಿವೆ ಆದರೂ ನಮಗೆ ಸಮಯ ಬೇಕಷ್ಟುಂಟು ಹಾಗಾಗಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ನೋಡೋಣ ಇವತ್ತು ನಾವು ನೋಡಬೇಕಾದದ್ದು ಹದಿಮೂರನೆಯ ಪದ್ಯ ಈ ಹನ್ನೆರಡನೆಯ ಶ್ಲೋಕದಲ್ಲಿ ನಾನು ಮುಗಿಸಬೇಕಿದ್ರೆ ಒಂದು ಮಾತನ್ನು ಹೇಳಿದ್ದೆ ಅಂದರೆ ಈ ಮಾತಿಗೆ ಸಂಬಂಧಪಟ್ಟ ಶ್ಲೋಕ ಹನ್ನೆರಡನೇದಲ್ಲ ಹನ್ನೊಂದನೇದು ಭವಸಿ ವಹಸಿ ಪರಮೇಶ್ವರನನ್ನು ಸರ್ವಾತ್ಮನ ನಂಬಿದಾಗ ಅವರ ಸಂಸಾರದ ಭಾರವನ್ನು ಆತ ಹೊತ್ತು ಬಿಡ್ತಾನೆ ಅಂತ ಅದಕ್ಕೆ ನಾನು ಒಂದು ಜೀವಂತ ಕಥೆಯನ್ನು ಹೇಳಿ ಉಪನ್ಯಾಸವನ್ನು ಪರಿಸಮಾಪ್ತಿಗೊಳಿಸಿದ ನೆನಪು ನನಗೆ ಗೀತೆಗೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳಿ ಇವತ್ತಿನ ಶ್ಲೋಕಕ್ಕೆ ಬರ್ತೇನೆ ಪರಮೇಶ್ವರನನ್ನು ಏಕೋಭಾವದಿಂದ ನಂಬಿದವರ ಸಂಪೂರ್ಣ ಜೀವನದ ಭಾರವನ್ನು ಪರಮೇಶ್ವರ ವಹಿಸಿಕೊಳ್ತಾನೆ ಎಲ್ಲರಿಗೂ ಗೊತ್ತು ಕಥೆ ಭಕ್ತ ಮಾರ್ಕಂಡೇಯ ಅಂತಲೇ ಅವನಿಗೆ ಹೆಸರು ಮೃಕಂಡು ಮಹರ್ಷಿಯ ಮಗ ಪರಮೇಶ್ವರನ ಅಪ್ಪಟ ಭಕ್ತ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಲ್ಲೂ ಸಹ ಅವನ ಧ್ಯಾನದಿಂದ ದೂರ ಸರಿದವನಲ್ಲ ಇಂತಹ ಬಾಲಕನಿಗೆ ಅಕಾಲ ಮೃತ್ಯು ಬಂದು ಒದಗಿದಾಗ ಇವನ ಪ್ರಾರ್ಥನೆಗೆ ಹೋಗುಟ್ಟು ಸ್ವತಃ ಈಶ್ವರ ಓಡಿಬಂದ ದೇವತೆಯನ್ನು ತಡೆದಿದ್ದಾನೆ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಕೇಳಿದರೆ ಭವಸಿ ವಹಸಿ ಯಾರು ಹೀಗೆ ನಿನ್ನನ್ನು ಸಂಪೂರ್ಣವಾಗಿ ನಂಬ್ತಾರೋ ಅವರ ಪ್ರಾರ್ಥನೆಗೆ ಹೋಗುಟ್ಟು ಅವರ ಬದುಕಿನ ಸಂಪೂರ್ಣ ಭಾರವನ್ನು ನೀನು ಹೊರ್ತೀಯೆ ಇದಕ್ಕೆ ಈ ಕಥೆಯ ಜೊತೆಗೆ ಇನ್ನೂ ಎಷ್ಟೋ ಸಾಧುಸಂತರ ಕಥೆಗಳು ನಮಗೆ ಸಿಗ್ತವೆ ಬೇಕಾದದ್ದೇನು ಕೇಳಿದರೆ ನಿಷ್ಕಪಟ ಮನಸ್ಸಿನಿಂದ ಅವನನ್ನು ಸ್ತುತಿಸುವುದು ಅವನನ್ನು ಹಚ್ಚಿಕೊಳ್ಳುವುದು ಅಷ್ಟೇ ಇದು ಇದೇ ಅಂತಾದರೆ ಹಾಗೆ ಸ್ತುತಿಸುವವನ ಸಂಪತ್ತನ್ನೂ ಪರಮೇಶ್ವರ ನೋಡುವುದಿಲ್ಲ ಅವನ ವಯಸ್ಸನ್ನೂ ನೋಡುವುದಿಲ್ಲ ಅವನ ಜಾತಿಯನ್ನೂ ನೋಡೋದಿಲ್ಲ ಮತ್ತು ಲಿಂಗವನ್ನು ಗಮನಿಸೋದಿಲ್ಲ ಆದ್ದರಿಂದ ಭಕ್ತ ಮಾರ್ಕಂಡೇಯನನ್ನು ನೋಡಿ ನೀನು ಕಲಿ ನಾನು ಹೇಗೆ ನನ್ನನ್ನು ನಂಬಿದವರ ಸಂಸಾರದ ಭಾರವನ್ನು ಹೊರ್ತೇನೆ ಹೇಗೆ ಮೃತ್ಯು ಭಯವನ್ನು ನಿವಾರಿಸ್ತೇನೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಇದಿಷ್ಟು ವಿಷಯವನ್ನು ಹೇಳ್ತಾ ಮುಂದೆ ಹದಿಮೂರನೆಯ ಪದ್ಯದತ್ತ ನೇರ ಹೋಗೋಣ ಅಸಾರೆ ಸಂಸಾರೇ निजभजनदूरे जडधिया भ्रमन्तं मामन्धं परमकृपया पातुमुचितं मदन्यः को दीनः तव कृपणरक्षाति निपुणः त्वदन्यः को वा मे त्रिजगति शरण्य पशुपते त्वदन्यक्कोवामे त्रिजगति शरण्य पशुपते असारे संसारे येनो इधर प्रतिपदार्थ अंदरे पशुपते ಈ ಶಿವಾನಂದ ಲಹರಿಯಲ್ಲಿ ಭಗವತ್ಪಾದರು ಮತ್ತೆ ಮತ್ತೆ ಪಶುಪತೆ ಎನ್ನುವಂಥ ಶಬ್ದದಿಂದ ಪರಮೇಶ್ವರನನ್ನು ಸಂಬೋಧಿಸ್ತಾರೆ ಮೇಲ್ನೋಟಕ್ಕೆ ಅರ್ಥ ಪಶುಪತೆ ಅಂದರೆ ಪಶು ಅಂದರೆ ಎತ್ತು ಆ ಎತ್ತಿನ ಮೇಲೆ ಹತ್ತಿಕೊಂಡು ಸಂಚಾರ ಮಾಡೋನಾದ್ರಿಂದ ಅವನು ಪಶುಪತಿ ಸದ್ಯಕ್ಕೀ ಅರ್ಥವನ್ನು ಇಟ್ಟುಕೊಂಡು ಓ ಪಶುಪತೆ ಅಸಾರೆ ಸಾರ ಇಲ್ಲದೇ ಇರುವಂತಹ ನಿಸ್ಸಾರವಾದಂತಹ ಯಾವುದು ಅಂದರೆ ಮುಂದೊಂದು ವಿಶೇಷ ಅದಕ್ಕೆ ನಿಜ ಭಜನ ದೂರೇ ನಿನ್ನ ಭಜನೆಯಿಂದ ನಿನ್ನ ಚಿಂತನೆಯಿಂದ ನಿನ್ನ ಆಲೋಚನೆಯಿಂದ ನಿನ್ನ ಸೇವೆಯಿಂದ ದೂರವಾದಂತಹ ಸಂಸಾರೇ ಈ ಸಂಸಾರದಲ್ಲಿ ಜಡಧಿಯ ಜಡಧಿಯ ಅಂದರೆ ಧಿ ಅಂದರೆ ಬುದ್ಧಿ ಜಡ ಧಿಯ ಅಂದರೆ ಬುದ್ಧಿಗೆ ಜಡ ತಾಗಿದ್ರೆ ಇನ್ನೇನಾಗ್ತದೆ ಒಬ್ಬ ಮೂರ್ಖನಾಗ್ತಾನೆ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ಮಂದ ಬುದ್ಧಿಯಿಂದ ಭ್ರಮಂತಂ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದ್ರೆ ತೊಳಲಾಡ್ತಾ ಇದ್ದೇನೆ ಹೀಗೆ ತೊಳಲ್ತಾ ಇರುವಂತಹ ಮತ್ತು ಇನ್ನೊಂದೇನು ಕೇಳಿದರೆ ಅಂಧಂ ಕುರುಡನೂ ಆಗಿಬಿಟ್ಟಿದ್ದೇನೆ ನಾನು ಕುರುಡನಾದಂತಹ ಮಾಂ ನನ್ನನ್ನು ಪರಮ ಕೃಪೆಯ ಅತ್ಯಂತ ದಯೆಯಿಂದ ಕರುಣೆಯಿಂದ ಪಾತುಂ ಕಾಪಾಡುವುದು ಅಥವಾ ರಕ್ಷಿಸುವಂತಹದ್ದು ಉಚಿತಂ ನಿನಗೆ ಯೋಗ್ಯವಾಗಿದೆ ಯಾಕೆ ಅಂತ ಕೇಳಿದರೆ ತವ ನಿನಗೆ ಮದನ್ಯ ನನಗಿಂತ ಹೊರತಾಗಿ ನನ್ನನ್ನು ಬಿಟ್ಟು ಇನ್ಯಾವನು ತಾನೆ ದೀನಃ ದೀನನು ಕಹ ಸಿಕ್ಕಿಯಾನು ಸಿಗಬಹುದು ಯಾವೂ ಸಹ ನಿನಗೆ ಸಿಗಲಾರ ಅಷ್ಟೇ ಅಲ್ಲ ಕೃಪಣ ರಕ್ಷಾತಿ ನಿಪುಣ ಕೃಪಣರನ್ನು ದೀನರನ್ನು ರಕ್ಷಿಸಿರುವಲ್ಲಿ ನೀನು ಅತ್ಯಂತ ನಿಪುಣನಾದವನೂ ಆಗಿದ್ದೀಯೆ ಮತ್ತು ಶರಣ್ಯ ರಕ್ಷಕನೂ ಸಹ ಆಗಿದ್ದೀಯೆ ಇಂತಹ ತ್ವದನ್ಯ ನಿನ್ನನ್ನು ಬಿಟ್ಟು ಬೇರೆ ಇನ್ಯಾರು ತಾನೆ ತ್ರಿಜಗತಿ ಈ ಮೂರು ಲೋಕದಲ್ಲೂ ಸಹ ಮೇ ನನಗೆ ಕೋವಾ ಅಂದರೆ ಯಾವನಿದ್ದಾನೆ ನಿನ್ನನ್ನು ಬಿಟ್ಟು ಅಂತ ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರು ರಕ್ಷಕರು ಮೂರು ಲೋಕದಲ್ಲೂ ಇಲ್ಲ ಇದಿಷ್ಟು ಇದರ ಪ್ರತಿಪದ ಅರ್ಥ ವೇದಾಂತ ಭಾರತೀಯ ಪಬ್ಲಿಕೇಶನ್ನಿಂದ ಮುದ್ರಣಗೊಂಡಂತಹ ಪುಸ್ತಕದಲ್ಲಿ ಇದರ ಪ್ರತಿಪದಾರ್ಥವನ್ನು ಅಲ್ಲಿ ತೋರಿಸಲಾಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚೂರುಪಾರು ಕೆಲಸ ಮಾಡುವಂಥ ಭಾಗ್ಯವೂ ಸಿಕ್ಕಿದ್ದರಿಂದ ನಾನು ನೇರವಾಗಿ ಆಕ್ರಮವನ್ನೇ ಅನುಸರಿಸ್ತಾ ಇದ್ದೇನೆ ಪಶುಪತಿ ಅನ್ನೋದಕ್ಕೆ ಸಾಮಾನ್ಯವಾಗಿ ಎತ್ತಿನ ಒಡೆಯ ಪಶುಗಳ ಒಡೆಯ ಅಂತ ಕರೀತಾರೆ ಅಂತ ನಾನು ಹೇಳಿದೆ ಆದರೆ ವಾಸ್ತವಿಕವಾಗಿ ನಾವು ಮನುಷ್ಯರು ಸಹ ಪಶುವಿಗಿಂತ ತೀರಾ ಭಿನ್ನವಾಗಿಯೇನೂ ಇಲ್ಲ ಅವುಗಳಿಗೆ ಬುದ್ಧಿ ಇಲ್ಲದೆ ವಿವೇಕ ಇಲ್ಲ ಬುದ್ಧಿ ಇದೆ ಅಂತ ಹೇಳ್ಕೊಳ್ಳೋ ನಮಗೂ ಅದು ವಾಸ್ತವಿಕವಾಗಿ ಇಲ್ಲ ಹಾಗಾಗಿ ನಾವೂ ಸಹ ನಿಜವಾದ ಅರ್ಥದಲ್ಲಿ ಪಶುಗಳೇ ಈ ಪಶುಗಳಂತೆ ಇರುವಂಥ ನಮಗೆ ಒಡೆಯನಾದ್ದರಿಂದ ಅವನು ಪಶುಪತಿ ಆದ್ರಿಂದ ಹೇ ಪಶುಪತೆ ಸಕಲ ಜೀವಜಾತಕ್ಕೂ ಒಡೆಯನಾದಂತಹ ಪರಮೇಶ್ವರನೇ ಮತ್ತು ಮುಂದಿನ ಮಾತು ಅಸಾರೆ ಸಂಸಾರೇ ನಿಜ ಭಜನ ದೂರೇ ನಿಜ ಭಜನ ದೂರೇ ಅಸಾರೇ ಸಂಸಾರೆ ಈ ಸಂಸಾರಕ್ಕೆ ಎರಡು ವಿಶೇಷಣ ಏನು ಅಂದರೆ ಒಂದು ನಿನ್ನ ಚಿಂತನೆಯಿಂದ ದೂರವಾದದ್ದು ಮತ್ತು ಇನ್ನೊಂದು ಇದು ಅಸಾರ ಏನು ರೀ ಇದು ನಾವೆಲ್ಲ ಸಾರ ಇದೆ ಅಂತಲೇ ತಾನೆ ಸಂಸಾರ ಅಂತ ಮಾಡಿಕೊಂಡು ಪೂರ್ತಿ ಸಾರ ಇಲ್ಲದಿದ್ದರೂ ಕೊನೆ ಪಕ್ಷ ಸಂ ಸಾರನಾರು ಇರಬಹುದು ಅಂತ ಸಂಸಾರದಲ್ಲಿ ಇದ್ದೇವೆ ಯಾರಿಗೆ ಇದೇ ಸರ್ವಸ್ವವೋ ಅವರಿಗೆ ಸಂಸಾರ ಆಗಿರಬಹುದು ಅಥವಾ ಇನ್ನೂ ಹೆಚ್ಚು ಸಾರ ಇಲ್ಲಿರಬಹುದು ಆದರೆ ಜ್ಞಾನಿಗಳಿಗೆ ಇದರೊಳಗೆ ವಾಸ್ತವಿಕವಾಗಿ ಸಾರ ಸಮ್ಮು ಸಹ ಇಲ್ಲ ಭಗವತ್ಪಾದರೆ ಕಠೋಪನಿಷತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಊರ್ಧ್ವ ಮೂಲೋ ಅವಾಕ್ಷಾಖಃ ಅಂತ ಒಂದು ಉಪನಿಷತ್ತಿನ ಮಂತ್ರ ಈ ಉಪನಿಷತ್ತಿನ ಮಂತ್ರಕ್ಕೆ ಸಂವಾದಿಯಾಗಿ ಗೀತೆಯಲ್ಲೂ ಗೀತಾಚಾರ್ಯ ಹೇಳಿದ್ದಾನೆ ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದ ವಿತ್ ಕಠೋಪನಿಷತ್ತಿನ ಅರ್ಥವನ್ನು ಹೊತ್ತು ಬಂದಂತಹದ್ದು ಗೀತೆಯಲ್ಲಿ ಕಠೋಪನಿಷತ್ತಿನ ಈ ಮಂತ್ರಕ್ಕೆ ಭಾಷ್ಯವನ್ನು ಬರೀತಾ ಭಗವತ್ಪಾದರು ಹೇಳ್ತಾರೆ ಏನು ಕೇಳಿದರೆ ಅಲ್ಲಿ ಸಂಸಾರದ ವರ್ಣನೆಯನ್ನು ಮಾಡ್ತಾರೆ ಅವರು ಇದು ಸಂಸಾರಕ್ಕೆ ಆದಿಯೂ ಇಲ್ಲ ಮತ್ತು ಕೊನೆಯೂ ಇಲ್ಲ ಏನು ರೀ ಆದಿಯೂ ಇಲ್ಲದೆ ಇದ್ದದ್ರಿಂದ ಕೊನೆಯೂ ಇಲ್ಲದೆ ಇದ್ದದ್ರಿಂದ ಏನು ಹೇಳ್ದಂಗ್ತು ಕೇಳಿದರೆ ಅದಕ್ಕೆ ಮಧ್ಯವೂ ಇಲ್ಲ ಹಾಗಾಗಿ ಇದು ಅಸಾರ ವೃಕ್ಷವತ್ ಅವಸಾನೇಚ ಹೇಗೆ ಒಂದು ಮರ ಬೆಳೆದು ಕೊನೆಗೆ ಬಿದ್ದು ಹೋಗುತ್ತೋ ಅದು ಸಹ ಕೊನೆಗೆ ಒಂದು ದಿವಸ ನಾಶ ಆಗಿಬಿಡುತ್ತೆ ಹಾಗೆ ಸಂಸಾರ ಯಾವತ್ತು ಪ್ರಾರಂಭ ಆಯಿತು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ ಸಂಸಾರದ ಮೂಲವನ್ನು ಕಂಡವ್ರು ಯಾರು ಅನಾದಿಯದು ಮತ್ತು ಕೊನೆ ಹೇಗೆ ಕೇಳಿದರೆ ಹೀಗೆ ಅಂತ ನಿಖರವಾಗಿ ಹೇಳೋದಕ್ಕೂ ಆಗೋದಿಲ್ಲ ಅನಂತ ಹಾಗಿದ್ದರೂ ಮಧ್ಯದಲ್ಲಿ ಇದೆಯಲ್ಲ ಅಂತ ಕೇಳಿದರೆ ಅದು ದೃಷ್ಟ ನಷ್ಟ ಸ್ವಭಾವ ಮರುಮರೀಚಿಕೆ ಇದ್ದ ಹಾಗೆ ಅಂತ ಕಂಡು ಅದು ಕಾಣದೇ ಇರುವ ಹಾಗೆ ಹೋಗಿಬಿಡುತ್ತೆ ಹೀಗೆ ಹಾಗಾಗಿ ಜ್ಞಾನಿಗಳಾದವರಿಗೆ ಸಂಸಾರ ಎನ್ನುವಂಥದ್ರ ಬಗ್ಗೆ ಎಳ್ಳಷ್ಟು ಆಸಕ್ತಿ ಇರುವುದಿಲ್ಲ ಯಾಕೆ ಕೇಳಿದರೆ ಇದು ಅಸಾರ ಅಸಾರ ಹೇಗೆ ಕೇಳಿದರೆ ಕದಳಿ ಸ್ತಂಭವನ್ ನಿಸ್ಸಾರ ಭಗವತ್ಪಾದರಿದ್ದೇ ಮಾತು ಇದು ನಮ್ಮಲ್ಲಿ ಕೆಲವು ವಸ್ತುಗಳಲ್ಲಿ ಸಾರ ಅಂತ ಇರುತ್ತೆ ಆ ವಸ್ತುವಿನಲ್ಲಿ ಸಾರ ಇಲ್ಲದಿದ್ದರೂ ಆ ವಸ್ತುವನ್ನು ತುಂಬಿಟ್ಟಂತಹ ಪ್ಯಾಕೆಟ್ ಮೇಲೆ ಸಾರ ಅಂತ ಬರೆದಿರ್ತಾರೆ ನಾವು ಅದನ್ನು ನೋಡಿ ತಗೊಳ್ತೇವೆ ಆಮೇಲೆ ಗೊತ್ತಾಗುತ್ತೆ ಓ ಇದ್ರ ಮೇಲಷ್ಟೇ ಇದು ಸಾರ ಹೆಸರು ಒಳಗಡೆಗೆ ನಿಸ್ಸಾರ ಅಂತ ಸಂಸಾರವು ಹಾಗೆಯೇ ಇರೋದು ಅದಕ್ಕೆ ಭಗವತ್ಪಾದರು ಕೊಡುವ ದೃಷ್ಟಾಂತ ಹೇಗೆ ಹೇಳಿದರೆ ಕದಳಿ ಸ್ತಂಭವತ ನಿಸ್ಸಾರ ಅಂತ ಬಾಳೆ ಮರವನ್ನು ಸುಲಿತಾ ಹೋದರೆ ಎಷ್ಟು ಸುಲಿದ್ರೂ ಬರೋದು ಸಿಪ್ಪೇನೆ ಪೂರ್ತಿ ಸಿಪ್ಪೇನೆ ಕೊನೆಗೆ ಒಂದಿಷ್ಟು ದಿಂಡು ಬರುತ್ತೆ ಅದಕ್ಕೇನಾದರೂ ಬಾಯಿ ಹಾಕಿದರೆ ಹಾಕ್ಕೊಂಡು ಕಚ್ಚಿದ್ರೆ ಬಾಯಿ ಹಿಡಿದು ಹೋಗುತ್ತೆ ಮತ್ತು ತೆರೆದ್ರೆ ಮತ್ತು ಮುಚ್ಚಕ್ಕೆ ಬರಲ್ಲ ಮೇಣ ಹಾಗಾಗಿ ಇಲ್ಲಿ ಸಾರ ಯಾವುದು ಕೇಳಿದರೆ ಸಾರ ಯಾವುದೂ ಇಲ್ಲ ಹಾಗಾಗಿ ಭಗವತ್ಪಾದರು ಕೊಟ್ಟಂಥ ಉದಾಹರಣೆ ನಿಸ್ಸಾರ ಕದಳಿ ಸ್ತಂಭವದಂತ ಇನ್ನೂ ಒಳ್ಳೆಯ ಉದಾಹರಣೆ ಬೇಕು ಅಂದರೆ ಪ್ರತಿದಿನವೂ ನಾವೆಲ್ಲ ಬಳಸುವಂತಹ ಮಹಾ ಸಾರಾತ್ ಸಾರ ಅಂತ ಅಂದ್ಕೊಂಡು ಬಳಸ್ತೇವಲ್ಲ ಈರುಳ್ಳಿಯನ್ನು ಏನಿದೆ ಸಾರ ಸೊಲದಷ್ಟು ಸಿಪ್ಪೇನೆ ಹಾಗಿದ್ರೆ ಅದರ ಸಾರ ಎಲ್ಲ ಸಿಪ್ಪೇನೆ ಆದರೂ ಮತ್ತೆ ಕೆಲವು ಜನರಿಗೆ ಬಹಳ ಇಷ್ಟ ಅದು ತಪ್ಪಿಲ್ಲ ತಿನ್ನುವುದು ನಿಷೇಧವೋ ಯಾಕೆ ತಿನ್ನಬಾರದು ಅಂತ ಕೇಳುವವರು ಇದ್ದಾರೆ ಖಂಡಿತವಾಗಿಯೂ ನಿಷೇಧ ಇಲ್ಲ ಆಯುರ್ವೇದದಲ್ಲಿ ಅದಕ್ಕೆ ತುಂಬ ಪ್ರಾಶಸ್ತ್ಯವನ್ನೂ ಕೊಟ್ಟಿದ್ದಾರೆ ಎಷ್ಟೋ ರೋಗಗಳಿಗೆ ಅದು ಔಷಧವೂ ಕೂಡ ಹೌದು ಆದರೆ ಅದನ್ನು ಔಷಧದ ರೂಪದಲ್ಲಿ ಬಳಸಬೇಕೆ ಅಷ್ಟೇ ಹೊರತು ನಾಲಿಗೆ ಚಪಲಕ್ಕಾಗಿ ಅಲ್ಲ ನಮಗೇನಾಗಿದೆ ನಾವು ಆಹಾರವನ್ನು ನಮ್ಮ ಹಸಿವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಬಳಸೋದಿಲ್ಲ ನಾಲಿಗೆ ಚಪಲಕ್ಕೋಸ್ಕರ ನಾವು ಬಳಸ್ತೇವೆ ಸರಿ ಆದ್ರೂ ಸಹ ಈರುಳ್ಳಿಯನ್ನು ಕೆಲವು ಜನ ತಿನ್ನೋದಿಲ್ಲ ಕೆಲವು ಜನ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಯಾಕೆ ಹೀಗೆ ಅಂಥೇಳಿ ಸಂದರ್ಭ ಬಂದಿದ್ದಕ್ಕೆ ಹೇಳ್ತೇನೆ ಯಾಕೆ ಅದನ್ನು ಉಪೇಕ್ಷೆ ಮಾಡ್ತಾರೆ ಮತ್ತು ಕೆಲವು ಜನರಿಗೆ ಅದು ಇಲ್ಲದೆ ಆಗೋದೇ ಇಲ್ಲ ಅದಿದ್ರೇ ಊಟ ಹೀಗೆ ಅಂತ ಒಂದನ್ನು ನಾವು ನೆನಪಿಟ್ಕೊಳ್ಬೇಕು ನಾವು ತಿನ್ನುವ ಆಹಾರ ತಿಂದಾಗ ನಮ್ಮ ಹೊಟ್ಟೆಯ ಮೇಲೆ ನಮ್ಮ ಹಸಿವಿನ ಮೇಲೆ ಏನು ಪ್ರಭಾವ ಬೀರುತ್ತೆ ಮತ್ತು ಇವತ್ತು ನಾವು ಇದಕ್ಕಿಂತ ಹೆಚ್ಚಾಗಿ ನಮ್ಮ ನಾಲಿಗೆಗೆ ಅದು ಯಾವ ಥರದ ರುಚಿಯನ್ನು ಕೊಡತ್ತೆ ಇಷ್ಟನ್ನು ಮಾತ್ರ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಹಿರಿಯರು ಈ ನಾಲಿಗೆಗೆ ಅದು ಯಾವ ಥರದ ರುಚಿಯನ್ನು ಕೊಡುತ್ತೆ ಅನ್ನೋದನ್ನು ನೋಡಲಿಲ್ಲ ಹೊಟ್ಟೆಯಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಿದರು ಆ ಅಂಶ ಇದ್ದದ್ರಿಂದ ಈರುಳ್ಳಿಯನ್ನು ಔಷಧವಾಗಿ ಸ್ವೀಕರಿಸಿದರು ಆದರೆ ಆಹಾರ ಸೇವನೆಯ ಹಿನ್ನೆಲೆಯಲ್ಲಿ ಇನ್ನೊಂದು ಅಂಶವನ್ನು ನಾವು ಮರೀತೇವೆ ತಿಂದ ಆಹಾರ ದೈಹಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅದರ ಜೊತೆಗೆ ಮಾನಸಿಕವಾಗಿ ಹೇಗೆ ಅದು ಕೆಲಸ ಮಾಡುತ್ತೆ ನಾವು ಏನು ಮಾಡಿದ್ವಿ ಕೇಳಿದರೆ ಈ ದೇಹದ ಹಿನ್ನೆಲೆಯಲ್ಲಿ ಮಾತ್ರ ಅದಕ್ಕೆ ಆದ್ಯತೆಯನ್ನು ಕೊಟ್ವಿ ಆದರೆ ಹಿರಿಯರು ಅದನ್ನು ತಿಂದಾಗ ಮಾನಸಿಕವಾಗಿ ನಿನಗೆ ತೊಂದರೆ ಆಗತ್ತೆ ಅಂತಾದರೆ ಅದನ್ನು ಕಡಿಮೆ ಮಾಡು ಅಂತ ಹೇಳಿದರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದು ಎರಡರೊಳಗೂ ಈ ಅಂಶವನ್ನು ನಮ್ಮ ಹಿರಿಯರು ಗಮನಿಸಿದರು ಹಾಗಾಗಿ ಅದನ್ನು ಔಷಧವಾಗಿ ಸ್ವೀಕರಿಸು ನಿನ್ನ ನಾಲಿಗೆ ಚಪಲಕ್ಕಾಗಿ ತಿನ್ನಬೇಡ ಅಂತ ಹೇಳಿದರು ಸರಿ ತಿಂದರೆ ಏನಾಗತ್ತೆ ಅಂದರೆ ಮನಸ್ಸು ಟೆಂಪ್ಟೇಷನ್ನಿಗೆ ಒಳಗಾಗತ್ತೆ ಚಂಚಲವಾಗತ್ತೆ ಮನುಷ್ಯನ ಸ್ವಭಾವವೇ ಸಹಜವಾಗಿ ಚಂಚಲತೆಗೆ ಒಳಗಾಗುವಂಥದ್ದು ಇನ್ನು ಅದನ್ನು ತಿಂತ ಇದ್ದರೆ ಹೆಚ್ಚೆಚ್ಚು ಚಂಚಲತೆ ಒಳಗಾಗತ್ತೆ ಹಾಗೇನಾಗತ್ತೆ ಕೇಳಿದರೆ ಹಾರುವ ಮಂಗನಿಗೆ ಏಣಿಯನ್ನು ಹಾಕಿಕೊಟ್ಟ ಹಾಗೆ ಆಗತ್ತೆ ಹಾಗಾಗಿ ನೀನು ತಿನ್ನುವ ಆಹಾರ ನಿನ್ನ ದೇಹದ ಮೇಲೆ ಅಷ್ಟೇ ಅಲ್ಲ ಮನಸ್ಸಿನ ಮೇಲೂ ಸಹ ಅದು ಪ್ರಭಾವ ಬೀರತ್ತೆ ಅಂತಾದರೆ ಒಳ್ಳೆಯ ಪ್ರಭಾವ ಇರುವಂಥದ್ದು ತೆಗೆದುಕೋ ಕೆಟ್ಟ ಪ್ರಭಾವ ಇರುವಂಥದ್ದರೆ ಅದನ್ನು ಕಡಿಮೆ ಮಾಡಿಬಿಡು ಹಾಗಾಗಿ ನಿಷೇಧ ಅನ್ನೋದಕ್ಕಿಷ್ಟೇ ಕಾರಣ ಅಧ್ಯಾತ್ಮ ಸಾಧಕರಾದವರಿಗೆ ಮನಸ್ಸು ಏಕಾಗ್ರತೆಯಿಂದ ಇರಬೇಕಾದದ್ದು ಅನಿವಾರ್ಯವಾದ್ದರಿಂದ ಅವರಿಗೆ ಈ ಆಹಾರ ವರ್ಜ್ಯವಾಯಿತು ಯಾಕೆ ತಿನ್ನಬಾರ್ದು ಸ್ವಾಮಿಗಳು ಅಂತ ನಾವೇ ಪ್ರಶ್ನೆ ಕೇಳಿಬಿಡ್ತೇವೆ ಯಾಕೆ ನಮಗಿಷ್ಟ ಆದ್ದರಿಂದ ನಮ್ಮನೆಗೆ ಅವರು ಕರೆದಾಗ ಅವರಿಗೂ ಹಾಕ್ಬಡಿಸ್ಬಿಡೋದು ಅದನ್ನ ಹೀಗೆ ಅಂತ ಕಾರಣ ಇಷ್ಟೇ ಹೀಗೆ ಅವರ ಸಾಧನೆಗೆ ನಾವು ಭಂಗವನ್ನು ತಂದ ಹಾಗಾಗುತ್ತೆ ಆದ್ದರಿಂದ ಅದನ್ನು ಕಡಿಮೆ ಮಾಡಬೇಕು ತಿನ್ನಬಾರದು ಅಂತಷ್ಟೇ ಹಾಗಾಗಿ ಅಸಾರೇ ಬಾಳೆಯ ಕಂಬದ ಹಾಗೆ ಈರುಳ್ಳಿಯ ಹಾಗೆ ಅಲ್ಲಿ ಸಾರ ಎನ್ನುವಂಥದ್ದು ಏನೂ ಇಲ್ಲ ನಮ್ಮ ಹಿರಿಯರು ಒಂದು ಹೇಳಿದರು ಸಂಸಾರದಲ್ಲಿ ಸಾರ ಎನ್ನುವಂಥದ್ದು ಏನೂ ಇಲ್ಲ ಹಾಗಿದ್ರೆ ಅಸಾರೇ ಖಲು ಸಂಸಾರೇ ಚತುಷ್ಟಯಂ ಸಾರವೇ ಇಲ್ಲವೋ ಅಂತ ಕೇಳಿದರೆ ಸಾರ ಇದ್ದದ್ದು ಉಂಟು ನಾವು ಅದನ್ನು ಗುರುತಿಸಲಿಲ್ಲ ಯಾವುದು ಅಂತ ಕೇಳಿದರೆ ಕಾಶ್ಯಾಂ ವಾಸ ಕಾಶಿಯಲ್ಲಿ ವಾಸ ಮಾಡುವುದು ಒಂದು ಸಾರಭೂತವಾದಂತಹ ಅಂಶ ಆಮೇಲೆ ಸತಾಂ ಸಂಗ ಸಜ್ಜನರ ಸಹವಾಸ ಸಂಸಾರದಲ್ಲಿ ನಿಜವಾಗಿ ಸಾರಭೂತವಾದದ್ದು ಆಮೇಲೆ ಗಂಗಾಂಬ ಬದುಕಿನಲ್ಲಿ ಕೆಲವು ದಿನಗಳ ಕಾಲವಾದರೂ ಗಂಗೆಯ ತೀರದಲ್ಲಿ ವಾಸ ಮಾಡು ಗಂಗೆಯ ನೀರನ್ನು ಸ್ಪರ್ಶ ಮಾಡು ಆಮೇಲೆ ಸ್ನಾನ ಮಾಡು ಮತ್ತೆ ನಾಲ್ಕನೇದು ಏನು ಕೇಳಿದರೆ ಶಿವಪೂಜನಂ ಶಿವನ ಆರಾಧನೆ ಇದಿಷ್ಟು ಸಾರಭೂತವಾದಂಥದ್ದು ಈ ನಾಲ್ಕರೊಳಗೆ ಯಾವುದೂ ಇಲ್ಲ ಅಂತಾದರೆ ನಿಜವಾದ ಅರ್ಥದಲ್ಲಿ ಸಂಸಾರ ಅಸಾರ ಆದ್ದರಿಂದ ಅಸಾರೇ ನಿಸ್ಸಾರವಾದಂಥ ಈ ಸಂಸಾರದಲ್ಲಿ ಮತ್ತೆ ನಿಜ ಭಜನ ದೂರೇ ವಾಸ್ತವಿಕವಾಗಿ ಮನುಷ್ಯನಿಗೆ ಎಷ್ಟು ಚಿರಂಜೀವತಿ ಸಹ ವರ್ಷ ಜೀವತಿ ನೂರು ವರ್ಷಗಳ ಕಾಲ ಆಯುಷ್ಯ ಇದ್ರೂ ಸಹ ಇವನ ಬಹುತೇಕ ಆಯುಷ್ಯ ಎಲ್ಲ ಮಾಡಬಾರದ ಕೆಲಸದಲ್ಲೇ ಕಳೆದು ಹೋಗಿಬಿಡುತ್ತೆ ಹಾಗಾಗಿ ಭಗವತ್ಪಾದರು ಹೇಳ್ತಾರೆ ನಿಜ ಭಜನ ದೂರೇ ನಿನ್ನ ಚಿಂತನೆಯಿಂದ ನಿನ್ನ ಯೋಚನೆಯಿಂದ ನಿನ್ನ ಪರವಾದ ವಿಚಾರೆಯಿಂದ ವಿಚಾರದಿಂದ ದೂರ ಸರಿದಂಥದ್ದು ಈ ಸಂಸಾರ ಯಾಕೆ ಕೇಳಿದರೆ ಸಂಸಾರದಲ್ಲಿ ಸ್ವಲ್ಪ ಮನುಷ್ಯನಿಗೆ ಸಂಪತ್ತು ಬಂದಾಗ ಇದೇ ಸರ್ವಸ್ವ ಅಂತ ಹೇಳಿ ಇದನ್ನು ಕೊಟ್ಟವನು ಪರಮೇಶ್ವರ ಅನ್ನೋದನ್ನು ಮರೆತು ನಾವು ಅವನನ್ನು ಸಹ ಮರೆತು ಬಿಡ್ತೇವೆ ಆಮೇಲೆ ಸ್ವಲ್ಪ ಸ್ಥಾನ ಮಾನ ಗೌರವ ಬಂದರೆ ಮತ್ತೆ ನಾವು ಭಗವಂತನಿಗೂ ಇದು ಯಾವುದನ್ನು ಕೊಡುವುದನ್ನು ಇಟ್ಕೊಳ್ಳೋದಿಲ್ಲ ಹಿರಣ್ಯ ಕೃಷಿಪೇ ನಮಗೆ ಆದರ್ಶ ಆಗಿಬಿಡ್ತಾನೆ ಆದ್ದರಿಂದ ನಿಜ ಭಜನ ದೂರೇ ಈ ನೂರು ವರ್ಷಗಳ ಕಾಲ ನೀನು ಬದುಕಿದ್ದಾಗ ನಿನ್ನ ಬದುಕಿನಲ್ಲಿ ಎಷ್ಟು ದಿನ ಎಷ್ಟು ವರ್ಷ ಅಲ್ಲ ಎಷ್ಟು ದಿನ ನೀನು ಪರಮೇಶ್ವರನನ್ನು ಏಕೋಭಾವದಿಂದ ಯೋಚಿಸಿದೆ ಚಿಂತಿಸಿದೆ ಅಂತ ವಿಚಾರ ಮಾಡು ನಾವು ಮಾಡೋದೆಲ್ಲ ಹಾಗೆ ಸಂಸಾರದಲ್ಲಿ ನಾವೇನೇನೋ ಕನಸು ಕಾಣ್ತಾ ಇರ್ತೇವೆ ಅಕಸ್ಮಾತ್ತಾಗಿ ಆ ಕನಸು ನನಸಾಯಿತು ಅಂತಾದಾಗ ಮತ್ತು ಪುನಃ ಅದ್ರ ಜೊತೆ ಇನ್ನೊಂದು ಕನಸನ್ನು ಕಾಣ್ತೇವೆ ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ ಹೀಗೆ ನಾವು ಹೊರಮುಖವಾಗಿಯೇ ನೋಡ್ತಾ 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 ಮತ್ತೆ ಕೊನೆಗೆ ಪಡ್ತೇವೆ ನಮ್ಮ ಮಕ್ಕಳು ದೊಡ್ಡವರಾದರು ಅಂತ ಖುಷಿ ಪಡ್ತೇವೆ ಮಕ್ಕಳು ದೊಡ್ಡವರಾದರು ಅಂತ ಸಂತೋಷ ಪಡುವುದರ ಜೊತೆಗೆ ನೀ ಇನ್ನೊಂದನ್ನು ಮರಿಬೇಡ ನಿನಗೆ ವಯಸ್ಸಾಯಿತು ಅನ್ನೋದನ್ನು ಅಲ್ವಾ ಹಾಗಾಗಿ ಕೊನೆಗೇನಾಯಿತು ಕೇಳಿದರೆ ನಾವು ನಮಗೆ ಸಾವು ಹತ್ತಿರವಾದರೂ ಸಹ ನಾವು ನಮ್ಮ ಮಕ್ಕಳ ಬಗ್ಗೆ ಸಂಸಾರದ ಬಗ್ಗೆ ವಿಚಾರ ಮಾಡ್ತೇವೆ ಅಷ್ಟೇ ಹೊರತು ಆತ್ಮೋದ್ಧಾರದ ಬಗ್ಗೆ ವಿಚಾರ ಮಾಡುವುದಿಲ್ಲ ಹಾಗಾಗಿ ನಿಜ ಭಜನ ದೂರೇ ಯಾಕೆ ಕೇಳಿದರೆ ಜಡಧಿಯ ನಾನು ಒಬ್ಬ ಮಂದಬುದ್ಧಿಯವನು ಹಾಗಾಗಿಯೇ ಭ್ರಮಂತಂ ಈ ಸಂಸಾರದಲ್ಲಿ ಮತ್ತೆ 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 ನಾನು ಸುತ್ತುತ್ತಾ ಇದ್ದೇನೆ ಮತ್ತೆ ಮತ್ತೆ ಅಂದರೆ ಹೇಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೆ ಖಲು ದುಸ್ತಾರೆ ಕೃಪಯಾ ಪಾರೆ ಮುರಾರೆ ಹಾಗಾಗಿ ಭ್ರಮಂತಂ ಹುಟ್ಟಿದ್ದು ಯಾಕೆ ಅಂತ ಕೇಳಿದರೆ ಏನೋ ಉತ್ತರ ಹೇಳ್ಬೋದು ಆದರೂ ಒಂದು ಆತ್ಯಂತಿಕ ಸತ್ಯವಾದ ಉತ್ತರ ಏನು ಕೇಳಿದರೆ ಸಾಯೋದಕ್ಕೆ ಅಂತ ಲೈಫ್ ಈಸ್ ಪ್ರಿಪರೇಷನ್ ಫಾರ್ ಡೆತ್ ಅಂತ ಸಾವಿಗಾಗಿಯೇ ಮಾಡಿಕೊಳ್ಳುವಂಥ ಎಲ್ಲ ಸಿದ್ಧತೆ ಬದುಕು ಸರಿ ಯಾಕೆ ಸತ್ತೇ ಅಂತ ಕೇಳಿದರೆ ಮತ್ತು ಹುಟ್ಟೋದಕ್ಕೆ ಅಂತ ಅಂದರೆ ಹುಟ್ಟಿನ ತುದಿ ಸಾವು ಮತ್ತು ಸಾವಿನ ತುದಿ ಹುಟ್ಟು ಅಂದರೆ ಇದು ಹೀಗೆ ಸುತ್ತಾಗ್ತಾ ಇರುತ್ತೆ ಈ ಹುಟ್ಟಿನಿಂದ ಸಾವಿನವರೆಗೆ ನಮಗೆ ಕಾಣ್ತಾ ಇರುತ್ತೆ ಮತ್ತು ಸಾವಿನಿಂದ ಹುಟ್ಟಿನವರಿಗೆ ಕಾಣಿಸೋಲ್ಲ ಅಷ್ಟೇ ಅದರಿಂದ ಭ್ರಮಂತಂ ಅಂತ ಮತ್ತು ಅಂಧಂ ನಾನು ಕುರುಡ ಅಂತ ಹೇಳ್ತಾರೆ ಭಗವತ್ಪಾದರು ಯಾಕೆ ಕುರುಡನಿಗೆ ಮುಂದಿರುವ ವಸ್ತು ಗೋಚರಿಸೋದಿಲ್ಲ ಮತ್ತು ನಮಗೂ ಸಹ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಮತ್ತಷ್ಟೇ ಅಲ್ಲ ಕುರುಡನಿಗೆ ಮುಂದಿನ ಅರಿವಿಲ್ಲ ಆದರೆ ಹಿಂದಿನ ನೆನಪು ನಮಗಿಂತ ಹೆಚ್ಚಾಗಿರುತ್ತೆ ನಮಗೆ ಅದೂ ಇಲ್ಲ ನಾವು ಮುಂದೂ ಕುರುಡರು ಹಿಂದೂ ಕುರುಡರು ಯಾಕೆ ಹಿಂದೆ ಏನಾಗಿದ್ದೆ ಅಂತ ಕೇಳಿದರೆ ಗೊತ್ತಿಲ್ಲ ಮತ್ತು ಮುಂದೆ ಏನು ಅದೂ ಗೊತ್ತಿಲ್ಲ ಹಾಗಿದ್ರೆ ನಿನ್ನ ಈ ಜೀವನ ಎನ್ನುವಂಥ ಪ್ರಯಾಣ ಎಲ್ಲಿಗೆ ಅದೂ ಗೊತ್ತಿಲ್ಲ ಹಾಗಿದ್ರೆ ನಾವೆಲ್ಲರೂ ಹೋಗ್ತಾನೇ ಇದ್ದೇವೆ ಆದರೆ ಕೊನೆ ಹೇಗೆ ಗೊತ್ತಿಲ್ಲ ಉದ್ದೇಶ ಏನು ಬದುಕಿ ಮುಂದೇನು ಅಂತ ಕೇಳಿದರೆ ಏನು ಓಹೋ ಹೀಗೂ ಒಂದು ಪ್ರಶ್ನೆ ಮಾಡೋಕ್ಕೆ ಬರತ್ತೋ ಅಂತ ಅನಿಸುತ್ತೆ ಆವಾಗ ಆದ್ದರಿಂದ ಇದೆಲ್ಲವನ್ನು ನೋಡಿದಾಗ ಕಣ್ಣು ಇಲ್ಲದೇ ಇರುವವನು ಎಷ್ಟು ದೊಡ್ಡ ಕುರುಡನು ನಾವು ಕಣ್ಣಿದ್ದು ಅವನಿಗಿಂತ ಹೆಚ್ಚು ದೊಡ್ಡ ಕುರುಡ್ರಲ್ವ ವಾಸ್ತವಿಕವಾಗಿ ಕುರುಡತನ ಎನ್ನುವಂಥದ್ದು ಕಣ್ಣಿಗೆ ಸಂಬಂಧಪಟ್ಟಿದ್ದಲ್ಲ ವಿವೇಕ ಎನ್ನುವಂಥದ್ದು ಇಲ್ಲದೇ ಇದ್ದಾಗ ಅವನು ನಿಜವಾದ ಅರ್ಥದಲ್ಲಿ ಕುರುಡನಾಗ್ತಾನೆ ಕಣ್ಣು ಇಲ್ಲದೇನೂ ಸಹ ವಿವೇಕ ಇದ್ದರೆ ಅವನನ್ನು ಕುರುಡ ಅಂತ ಯಾರಾದರೂ ಹೇಳಬೇಕಾ ಹೇಳುವ ಅವಶ್ಯಕತೆ ಇಲ್ಲ ಹಾಗಿದ್ರೆ ಕಣ್ಣಿದ್ದೂ ಯಾವನಿಗೆ ವಿವೇಕ ಇಲ್ವೋ ಅವನು ನಿಜವಾದ ಅರ್ಥದಲ್ಲಿ ಕುರುಡ ನಮ್ಮ ದೇಶದಲ್ಲಿ ಮಹಾಭಾರತದ ಕಾಲದಲ್ಲಿ ಒಬ್ಬ ಧೃತರಾಷ್ಟ್ರ ಮಾತ್ರ ಇದ್ದ ಇವತ್ತು ಎಷ್ಟು ಮನೆಯಲ್ಲಿ ಇಂಥ ಧೃತರಾಷ್ಟ್ರಂದಿರು ಸಿಗ್ತಾರೆ ನಮಗೆ ಆದ್ದರಿಂದ ಈ ಕಣ್ಣು ಇಲ್ಲದೇ ಇರುವಂಥ ಕುರುಡನಿಗಿಂತಲೂ ವಿವೇಕ ಎನ್ನುವಂಥ ಒಳಗಣ್ಣು ಇಲ್ಲದೆ ಇದ್ದಂಥ ಕುರುಡನಿಂದ ಸಮಾಜಕ್ಕೆ ಹೆಚ್ಚು ಅಪಾಯ ಭ್ರಮಂತಂ ಆಮಂಧಂ ಪರಮ ಕೃಪಯಾ ಪಾತು ಮುಚಿತಂ ಇಂಥ ಕುರುಡನಾದಂಥ ನನ್ನನ್ನು ನೀನು ಕಾಪಾಡುವುದು ನಿನಗೆ ಪರಮಯೋಗ್ಯವಾಗಿದೆಯಪ್ಪ ಪರಮೇಶ್ವರ ಅಂದರೆ ನನಗೆ ಆ ವಿವೇಕವನ್ನು ಕೊಟ್ಟು ನನ್ನ ಕುರುಡತನವನ್ನು ಹೋಗಲಾಡಿಸು ಈ ಇದರ ಬಗ್ಗೆ ಹೇಳ್ತಾ ಹೇಳ್ತಾ ಹೋದಾಗ ಪ್ರತಿಯೊಬ್ಬರಿಗೂ ಸಹ ನೋಡ್ತಾನೇ ಇರ್ತಾರೆ ಏನು ಕೇಳಿದರೆ ಪ್ರಪಂಚ ಹೀಗೆ ಹೋಗ್ತಾನೇ ಇರುತ್ತೆ ಹಾಗಿದ್ದರೆ ಇದರ ಸಾರ ಎಲ್ಲಿ ಏನು ಅಂತ ಎಷ್ಟು ಜನ ವಿಚಾರ ಮಾಡ್ತಾರೆ ಮಹಾಭಾರತದಲ್ಲಿ ಯಕ್ಷ ಧರ್ಮರಾಯನಿಗೆ ಒಂದು ಪ್ರಶ್ನೆಯನ್ನು ಕೇಳಿದ ಈ ಪ್ರಪಂಚದ ಆಶ್ಚರ್ಯ ಏನು ಆಗ ಧರ್ಮರಾಯ ಹೇಳ್ತಾನೆ ಒಂದು ಆಶ್ಚರ್ಯದ ಸಂಗತಿ ಉಂಟಪ್ಪ ಏನು ಅಂದರೆ ಅಹನ್ಯಹನಿ ಭೂತಾನೇ ಗಚ್ಚಂತೀಹ ಯಮಾಲಯಂ ಶೇಷಾಸ್ಥಾವರ ಮಾತೀ ಕಿ ಆಶ್ಚರ್ಯ ಪ್ರತಿ ದಿನವೂ ಸಹ ಹುಟ್ಟುತ್ತಾರೆ ಸಾಯ್ತಾರೆ ಹುಟ್ಟುತ್ತಾರೆ ಸಾಯ್ತಾರೆ ಹುಟ್ಟಿದವರೆಲ್ಲರೂ ಸಹ ಸತ್ತು ಸ್ಮಶಾನವನ್ನು ಸೇರ್ತಾರೆ ಅದನ್ನು ಅದನ್ನು ನೋಡ್ತಾ ಇದ್ದಾಗಲೂ ಸಹ ಮನುಷ್ಯನಿಗೆ ವಿವೇಕ ಬರೋದಿಲ್ಲ ಅದರ ಜೊತೆಗೆ ಏನು ವಿಚಾರ ಮಾಡ್ತಾನೆ ಕೇಳಿದರೆ ಓಹ್ ಇವನು ಸತ್ತ ನೋಡ್ತಾ ಇರುವಂಥ ನಾನು ಇಲ್ಲಿ ಪರ್ಮನೆಂಟ್ ಅಂತ ಅಂದ್ಕೊಳ್ತಾ ಇರ್ತಾನೆ ಕಿಮಾಶ್ಚರ್ಯ ಮತಃಪರಂ ಪರಂ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನು ಬೇಕು ಏನು ಬೇಕು ಯಕ್ಷ ಅಂತ ಕೇಳಿದ ಯಕ್ಷ ಬಹಳ ಖುಷಿಪಟ್ಟ ಸಾಧು ಉತ್ತರ ಅಂತ ಅಂಥೇಳಿ ಹಾಗಾಗಿ ನಾವು ಸಹ ಇದನ್ನು ನೋಡ್ತಾನೆ ಇರ್ತೇವೆ ಯಾರೋ ನಮ್ಮವರು ಸತ್ತಾಗ ನಮಗಷ್ಟೋ ಎಷ್ಟೋ ದುಃಖ ನಮಗೆ ಸಂಬಂಧಪಟ್ಟಿಲ್ಲ ಅಂತಾದರೆ ಹಾಂ ಸತ್ರ ಬಿಡಿ ಹುಟ್ಟಿದ್ದು ಗೊತ್ತಿಲ್ಲ ಸತ್ತಿದ್ದು ಗೊತ್ತಿಲ್ಲ ಹೀಗೆ ಅಂಥೇಳಿ ನಾವು ನಿರ್ಲಿಪ್ತರಾಗಿರ್ತೇವೆ ಹಾಗಿದ್ದರೆ ಬದುಕಿನ ಉದ್ದೇಶ ಏನು ಬದುಕಿನ ಚರಮ ಪರಮ ಲಕ್ಷ್ಯ ಏನು ಇದಕ್ಕೆ ಉತ್ತರ ಉಂಟು ಇಲ್ಲ ಇದನ್ನು ನೋಡಿದಾಗ ನಾವು ನಿಜವಾದ ಕುರುಡರು ಭಗವತ್ಪಾದರು ಅವರಿಗೆ ಹೇಳಿದ್ದಲ್ಲ ಮಾತು ನಮಗೋಸ್ಕರ ಹೇಳಿದ ಮಾತು ಇದು ಹಾಗಾಗಿ ಭ್ರಮಂತಂ ಆಮಂಧಂ ಪರಮ ಕೃಪಯಾ ಪಾತು ಮುಚಿತಂ ಯಾಕೆ ಕೇಳಿದರೆ ಕುರುಡನಾದವನಿಗೆ ಒಬ್ಬನ ಸಹಾಯ ಅನಿವಾರ್ಯ ಆ ಕುರುಡನಿಗೆ ಒಬ್ಬ ಕೋಲಿಡದು ಹೀಗೆ ಕರ್ಕೊಂಡು ಹೋದರೆ ಸಾಕಾಗುತ್ತೆ ಕಣ್ಣಿಲ್ಲದ ಕುರುಡನಿಗೆ ಆದರೆ ವಿವೇಕವೇ ಇಲ್ಲದೇ ಇರುವಂಥ ಈ ಕುರುಡನಿಗೆ ಜೊತೆಯಲ್ಲೇ ಒಬ್ಬ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಇರಬೇಕು ಅದರ ಸಹಾಯಕನಾಗಿ ಅವನು ಬರ್ತಾನೆ ಏನು ಕೇಳಿದರೆ ನಾವು ನಿ ಕಳಕಳಿಯಿಂದ ಅವನನ್ನು ಕಳಿಬೇಕು ಕರಿಬೇಕು ಆಗಲೇ ಪರಮ ಕೃಪೆಯ ಪಾತು ಮುಚಿತಂ ಇಂತಹ ಈ ಕುರುಡನನ್ನು ನೀನು ಕಾಪಾಡುವಂಥದ್ದು ನಿನಗೆ ಯೋಗ್ಯವಾಗಿದೆ ಮತ್ತಷ್ಟೇ ಅಲ್ಲ ನೀನು ದಯಾಮಯನಪ್ಪ ನೀನು ದಯಾಮಯನಾದದ್ದು ಹೇಗೆ ಅಂತ ಕೇಳಿದರೆ ಮದನ್ಯ ಕೋದೀನಃ ನಿನಗೆ ನನ್ನನ್ನು ಬಿಟ್ಟರೆ ಇಂತಹ ದಯನೀಯ ಪರಿಸ್ಥಿತಿಯಲ್ಲಿ ಇರುವವನು ಇನ್ನು ಯಾರು ಶಿಕ್ ಶಕ್ತಾರೆ ಯಾ ಇನ್ಯಾರು ಸಿಗ್ತಾರೆ ನಿನಗೆ ನೀನು ನಿಜವಾಗಿ ಕೃಪಣ ರಕ್ಷಾತಿ ನಿಪುಣ ಅಂದರೆ ಕೃಪಣರನ್ನು ರಕ್ಷಿಸುವರಲ್ಲಿ ನೀನು ನಿಪುಣನಾಗಿದ್ದೀಯೆ ಯಾವಾಗ ಆಗ್ತೀಯ ಕೇಳಿದರೆ ನನ್ನಂತಹ ಕೃಪಣನನ್ನು ನೀನು ರಕ್ಷಿಸಿದಾಗ ಮಾತ್ರ ನೀನು ಕೃಪಣ ರಕ್ಷಾತಿ ನಿಪುಣನಾಗ್ತೀಯೇ ನಿನಗೆ ಆ ಬಿರುದು ಬೇಕೋ ಪರಮೇಶ್ವರ ನನ್ನ ರಕ್ಷಣೆಗೆ ಬಾ ನೋಡಿ ಕಾವ್ಯದ ಸ್ವಾರಸ್ಯ ಸ್ವಾರಸ್ಯಾಗುಂಟು ಅಂತ ಹಾಗಾಗಿ ನಿನಗೆ ಈ ಹೆಸರು ಬರಬೇಕು ಅಂತಾದರೆ ನನ್ನನ್ನು ನನ್ನಂಥವರನ್ನು ನೀನು ರಕ್ಷಿಸಬೇಕು ಹಾಗಿಲ್ಲದೆ ಇದ್ದರೆ ನೀನು ಕೃಪಣ ರಕ್ಷಾತಿ ನಿಪುಣ ಆಗೋದಿಲ್ಲಪ್ಪ ಯಾಕೆ ತದನ್ಯ ಕುವಾಮೆ ತ್ರಿಜಗತಿ ಶರಣ್ಯ ಪಶುಪತೆ ನನ್ನಂಥವನ್ನು ರಕ್ಷಿಸಿದ್ರಿಂದ ನಿನಗೆ ಕೃಪಣ ರಕ್ಷಾತಿ ನಿಪುಣ ಎನ್ನುವಂಥ ಬಿರುದು ಮತ್ತು ಶರಣ್ಯ ನೀನು ರಕ್ಷಕ ಎನ್ನುವಂಥ ಬಿರುದು ಇದು ನಿನಗೆ ನನಗೆ ಲಾಭ ಏನು ಕೇಳಿದರೆ ನನಗೆ ನಿನ್ನನ್ನು ಬಿಟ್ಟು ಇನ್ಯಾರೂ ರಕ್ಷಕರಿಲ್ಲಪ್ಪ ಯಾಕೆ ಈ ದೇವತೆಗಳನ್ನೆಲ್ಲ ಕಾಡಿ ಬೇಡಿ ನನಗೆ ಸಾಕಾಗಿದೆ ಅವರು ಯಾರೂ ನಿಜವಾಗಿ ನನ್ನ ರಕ್ಷಣೆಗೆ ಬಂದಿಲ್ಲ ಬರೋದಿಲ್ಲ ಹಾಗಾಗಿ ನೀನು ಮಾತ್ರ ಆಶುತೋಷ ನೀನು ದಯಾಮಯ ಆದ್ದರಿಂದ ತ್ವದನ್ಯ ಕೋವಾಮೆ ತ್ರಿಜಗತಿ ಶರಣ್ಯ ಪಶುಪತೆ ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ರಕ್ಷಕರಿಲ್ಲ ಭೂಲೋಕದಲ್ಲಷ್ಟೇ ಅಲ್ಲ ಮೂರು ಲೋಕದಲ್ಲೂ ನನಗೆ ಯಾರೂ ಇಲ್ಲ ರಕ್ಷಕರು ಅಂದರೆ ಮೂರು ಲೋಕದಲ್ಲೂ ಸಹ ನಿನ್ನಷ್ಟು ದಯಾಮಯರು ನಿನ್ನನ್ನು ಬಿಟ್ಟರೆ ಇನ್ನೊಬ್ಬ ಯಾರೂ ಇಲ್ಲ ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ ಮುಂದೆ ಹದಿನಾಲ್ಕನೆಯ ಶ್ಲೋಕ ಪ್ರಭುಸ್ವಂ ಕಲು ಖಲು ಪರಮಬಂಧು ಪಶುಪತೆ प्रमुख्योऽहं तेषाम् अपि किमुत बन्धुत्वमनयोः त्वयैव त्वयैव क्षन्तव्याः शिवमदपराधाश्च सकलाः प्रयत्नात् कर्तव्यं मदवनमियं बन्धुसरणिः प्रयत्नात् कर्तव्यम् ಮದವನಂ ಇಯಂ ಬಂಧು ಸರಣಿ ನೋಡಿ ಈ ಶ್ಲೋಕದಲ್ಲೂ ಮತ್ತೆ ಪಶುಪತೆ ಎನ್ನುವಂಥ ಪದವನ್ನೇ ಬಳಸ್ತಾರೆ ಅವರು ಪ್ರಭುತ್ವಂ ದೀನಾನಾಂ ಖಲು ಪರಮ ಬಂಧು ಪಶುಪತೆ ಮತ್ತೆ ಪುನಃ ಅದೇ ಪದ ತ್ವಂ ನೀನು ದೀನಾಂ ದೀನರೆಲ್ಲರಿಗೂ ಸಹ ಪ್ರಭು ಒಡೆಯನಾಗಿದ್ದೀಯೆ ಮತ್ತೆ ಅಂಥವನ್ನು ಕೇಳಿದರೆ ಪರಮ ಬಂಧು ಅತ್ಯಂತ ಹತ್ತಿರದ ಬಂಧೂ ಸಹ ಖಲು ಆಗಿದ್ದೀಯೇ ಅಲ್ವಾ ಅಂತ ತೇಷಾಮಪಿ ಆ ಎಲ್ಲ ದೀನರ ಮಧ್ಯದಲ್ಲೂ ಸಹ ಅಹಂ ನಾನು ಪ್ರಮುಖ ಪ್ರಮುಖ್ಯ ಅತ್ಯಂತ ಪ್ರಮುಖನಾದ ದೀನ ಅಂದರೆ ನನ್ನಷ್ಟು ದೀನರಾದವರು ಯಾರೂ ಇಲ್ಲ ಮತ್ತೆ ಅನಯೋ ದೀನರಕ್ಷಕನಾದಂತಹ ನೀನು ಮತ್ತು ದೀನನಾದಂತಹ ನಾನು ಈ ಇಬ್ಬರಲ್ಲೂ ಸಹ ಬಂಧುತ್ವಂ ಬಾಂಧವ್ಯ ಇದೇ ಅಂತ ಕಿಮುತ ನಾವು ಏನು ತಾನೇ ಹೇಳಬೇಕಾದುದ್ದಿದೆ ಯಾಕೆ ಕೇಳಿದರೆ ಶಿವ ಓ ಪರಮೇಶ್ವರ ಸಕಲಾಹ ಮದ ನನ್ನ ಎಲ್ಲ ಅಪರಾಧಗಳೂ ಸಹ ತ್ವಯಾಏವ ಕ್ಷಂತವ್ಯ ನೀನೇ ಅವುಗಳನ್ನು ಕ್ಷಮಿಸಬೇಕು ಯಾಕೆ ಅಂದರೆ ಮದವನಂ ನನ್ನ ರಕ್ಷಣೆಯನ್ನು ಸಹ ಅವನಂ ಅಂದರೆ ರಕ್ಷಣೆ ಅಂತರ್ಥ ಪ್ರಯತ್ನಾತ್ ಪ್ರಯತ್ನಪೂರ್ವಕವಾಗಿ ಕರ್ತವ್ಯಂ ನಿನ್ನಿಂದಲೇ ಮಾಡಲ್ಪಡಬೇಕು ಇಂ ಬಂಧು ಸರಣಿ ಹೀಗೆ ಮಾಡಿದರೆ ಇದು ನಿಜವಾಗಿಯೂ ಬಂಧುಗಳು ಮಾಡುವಂತಹ ಕೆಲಸವಾಗತ್ತೆ ಈ ಶ್ಲೋಕದಲ್ಲಿ ಹಿಂದಿನ ಶ್ಲೋಕದಲ್ಲಿ ನೀನು ನನಗಿಂತ ತುಂಬ ದೊಡ್ಡವನು ನಾನು ಕಣ್ಣಿಲ್ಲದ ಕುರುಡ ನೀನು ಜಗತ್ತನ್ನೇ ನೋಡುವವನು ಹಾಗಾಗಿ ನನ್ನ ರಕ್ಷಣೆ ಅಂತ ಕೇಳಿದರು ಇಲ್ಲಿ ಈ ಸ್ವಾಮಿ ಭೃತ್ಯ ಭಾವನೆಯನ್ನು ಬಿಟ್ಟು ನೆಂಟಸ್ತನದ ನೆಲೆಯಲ್ಲಿ ನಿಂತು ಪರಮೇಶ್ವರನನ್ನು ಭಗವತ್ಪಾದರ ಸ್ತುತಿ ಮಾಡ್ತಾರೆ ನೀನು ನನಗೆ ಬಂಧು ನನಗೂ ನಿನಗೂ ಒಂದು ಬಂಧುತ್ವ ಉಂಟು ಅನ್ನೋದನ್ನು ಕಾವ್ಯದ ದಾಟಿಯಲ್ಲಿ ಹೇಳ್ತಾರೆ ಭಗವತ್ಪಾದರು ಏನು ಅಂದರೆ ಪ್ರಭುತ್ವಂ ದೀನಾನಾಂ ಖಲು ಪರಮ ಬಂಧು ನೀನು ಈ ಪ್ರಪಂಚದಲ್ಲಿ ದೀನರುವಂಥ ಕೈಲಾಗದೇ ಇರುವವರು ಅಸಹಾಯಕರು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ನೀನು ಒಡೆಯನಾಗಿದ್ದೀಯ ಅಂದರೆ ದೀನರು ಅಂತ ಒಂದು ಸಂಘ ಕಟ್ಟಿಕೊಂಡ್ರೆ ಆ ಸಂಘಕ್ಕೆ ನೀನೇ ಒಂದು ರೀತಿಯ ಅಧ್ಯಕ್ಷ ಇದ್ದ ಹಾಗೆ ಹಾಗಾಗಿ ನೀನು ದೀನರಿಗೆಲ್ಲ ಅಧ್ಯಕ್ಷ ಆ ದೀನರ ಸಂಘದ ಮೆಂಬರ್ಗಳಲ್ಲಿ ನಾನು ಒಬ್ಬ ಇದ್ದೇನೆ ಎಂಥವನಪ್ಪ ಕೇಳಿದರೆ ಆ ದೀನರಲ್ಲೆಲ್ಲ ಅತಿ ದೀನ ನಾನು ಅವರಲ್ಲಿ ನಾನೇ ಅತ್ಯಂತ ದೀನ ಯಾರು ಅಂತ ಕೇಳಿದರೆ ನಾನು ಕೈ ಎತ್ತಬೇಕು ಹೀಗೆ ನೀನು ದೀನರ ರಕ್ಷಕ ನಾನು ಅತಿ ದೀನ ಈಗ ನನ್ನಂಥವನು ಇದ್ದದ್ದು ನಿನಗೆಷ್ಟು ಅನುಕೂಲ ಆಯಿತು ಅಲ್ವಾ ಯಾಕೆ ನನ್ನಷ್ಟು ದೀನರು ಇಲ್ಲದೆ ಇದ್ದಾಗ ನೀನು ದೀನ ರಕ್ಷಕನಾಗುವುದಾದರೂ ಹೇಗೆ ನಿನ್ನಂಥ ಒಬ್ಬ ದೀನ ರಕ್ಷಕನ ಇಲ್ಲದೇ ಇದ್ದರೆ ನನ್ನಂಥ ದೀನರು ಇದ್ದರೆ ಅಷ್ಟು ಬಿಟ್ಟರೆ ಅಷ್ಟು ಆದ್ದರಿಂದ ನನಗೂ ನಿನಗೂ ಒಂದು ಬಾಂಧವ್ಯ ಉಂಟು ಏನು ಬಾಂಧವ್ಯ ಅಂತ ಕೇಳಿದರೆ ನೀನು ದೀನ ರಕ್ಷಕ ನಾನು ಅತ್ಯಂತ ದೀನ ಆದ್ದರಿಂದ ಈ ಬಾಂಧವ್ಯ ಇದೆ ಅಂತ ಆದಮೇಲೆ ನಾನು ನೀನು ನೆಂಟ್ರಾದ್ವಿ ನೆಂಟ್ರಾದ ಮೇಲೆ ಲೋಕದಲ್ಲಿ ಒಂದು ಸಹಜವಾದ ಒಂದು ಕ್ರಮ ಉಂಟು ಏನೋ ನಮ್ಮ ನೆಂಟ್ರಿಗೆ ಕಷ್ಟ ಬಂತು ಅಂತಾದರೆ ನಮ್ಮ ಕಷ್ಟವನ್ನು ಮರೆತಾದರೂ ನಮ್ಮ ನೆಂಟರ ಕಷ್ಟಕ್ಕೆ ನಾವು ಹೋಗುಟ್ತೇವೆ ಹಾಗೆ ಇಲ್ಲಿ ನಾನು ದೀನನಾಗಿ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದಾಗ ನನ್ನೆಲ್ಲ ತಪ್ಪುಗಳನ್ನು ಸಹ ಕ್ಷಮಿಸುವುದರ ಜೊತೆಗೆ ದೀನರಕ್ಷಕನಾಗಿ ಬಂದು ನಿಂತು ನೀನು ನನ್ನನ್ನು ಆ ತಪ್ಪನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡಬೇಕು ಹಾಗೆ ನನ್ನ ತಪ್ಪನ್ನು ನೀನು ಪ್ರಯತ್ನಪೂರ್ವಕವಾಗಿ ಕ್ಷಮಿಸಬೇಕು ಪ್ರಯತ್ನಪೂರ್ವಕವಾಗಿ ಅಂದರೆ ಸುಮ್ಮನೆ ಏನೋ ಇವತ್ತಿನ ನಮ್ಮ ಸರ್ಕಾರಿ ಆಫೀಸರ್ಗಳು ಕಣ್ಣು ಮುಚ್ಚಿಕೊಂಡು ಫೈಲಿಗೆ ಸೈನ್ ಮಾಡ್ದಂಗೆ ಮಾಡಬೇಡ ಯಾಕೆ ನೀನು ಸುಮ್ಮನೆ ಆಯ್ತಪ್ಪ ಅಂತ ಹೇಳಿದರೆ ನಾನು ಉದ್ಧಾರ ಆಗೋಲ್ಲ ಯಾಕೆ ಕೇಳಿದೆ ನಾನು ಉದ್ಧಾರ ಆಗಲಿಕ್ಕೆ ಆಗದೇ ಇರುವಷ್ಟು ತಪ್ಪನ್ನು ಮಾಡಿದ್ದೇನೆ ಹಾಗಾಗಿ ಪ್ರಯತ್ನಾತ್ ಕರ್ತವ್ಯಂ ನನ್ನಂಥವನ ಉದ್ಧಾರ ನಿನಗಷ್ಟು ಸಲಿಸು ಅಂತ ಅಂದ್ಕೊಳ್ಬೇಡ ಪರಮೇಶ್ವರ ಹಾಗಾಗಿ ನಿನ್ನ ಪ್ರಯತ್ನ ನಿರಂತರವಾಗಿದ್ದಾಗ ಮಾತ್ರ ನನ್ನಂಥವನ ಉದ್ಧಾರ ಸಾಧ್ಯ ಹಾಗಾಗಿ ಪ್ರಯತ್ನಪೂರ್ವಕವಾಗಿ ನೀನು ನನ್ನ ತಪ್ಪನ್ನು ಕ್ಷಮಿಸು ಮತ್ತು ನೀನು ನನ್ನನ್ನು ಹೀಗೆಯ ಆ ತಪ್ಪನ್ನು ಕ್ಷಮಿಸುವುದರ ಮೂಲಕ ನನ್ನನ್ನು ಉದ್ಧಾರ ಮಾಡು ಹಾಗೆ ಉದ್ಧಾರ ಮಾಡಿದಾಗ ಮಾತ್ರ ಬ ಎಂ ಬಂಧು ಸರಣಿ ಒಬ್ಬ ನೆಂಟರಾದವರು ತಮ್ಮ ನೆಂಟರಿಗೆ ಆಪತ್ತು ಬಂದಾಗ ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೊಳ್ಳುವಂಥದ್ದು ನಿನ್ನಲ್ಲೂ ತೋರಿ ಬರುತ್ತೆ ಆಗ ನಿಜವಾಗಿ ಲೋಕದ ನೆಂಟರು ತಮ್ಮ ನೆಂಟರಿಗೆ ಕಷ್ಟ ಬಂದಾಗ ಹೇಗೆ ಉಪಕಾರ ಮಾಡ್ತಾರೋ ಹಾಗೆ ಉಪಕಾರ ಮಾಡಿದಾಗ ಆಗುತ್ತೆ ಹಾಗೆ ನೀವು ಉಪಕಾರ ಮಾಡಲಿಲ್ಲ ನನ್ನ ತಪ್ಪನ್ನು ಕ್ಷಮಿಸುವ ಮೂಲಕ ಅಂತಾದರೆ ನೀನು ನನಗೆ ಬಂಧು ಆಗೋದಿಲ್ಲ ಅಲ್ಲ ನೀನು ನನಗೆ ಬಂಧು ಆಗದೆ ಇದ್ದರೆ ನಿನಗೇನು ನಷ್ಟ ಇಲ್ಲದೆ ಇರಬಹುದು ಆದರೆ ನನಗೆ ನಷ್ಟ ಹಾಗಾಗಿ ನಿನಗೆ ನನ್ನ ಬಂಧುತ್ವ ಬೇಡದೇ ಇದ್ರೂ ನನಗೆ ನಿನ್ನ ಬಂಧುತ್ವ ಬೇಕು ಅದಕ್ಕೋಸ್ಕರ ಮದವನಂ ನನ್ನ ರಕ್ಷಣೆ ಅದು ನಿನ್ನ ಹೊಣೆಗಾರಿಕೆ ಹಾಗಾಗಿ ಏನು ಹೇಳಿದಂಗಾಯಿತು ಕೇಳಿದರೆ ನೀನು ನನ್ನನ್ನು ಬಿಟ್ರು ನಾನು ನಿನ್ನನ್ನು ಬಿಡೋಲ್ಲ ಯಾಕೆ ಹೇಳಿದರೆ ನೀನು ನನಗೆ ಬಂಧು ಎನ್ನುವುದು ಎಷ್ಟು ಸತ್ಯವೋ ನಾನು ನಿನಗೆ ಬಂಧು ಹಾಗಾಗಿ ನೀನು ಬಂಧುತ್ವವನ್ನು ಮರೆತು ನನ್ನನ್ನು ರಕ್ಷಿಸದೇ ಇದ್ರೂ ನಾನು ಬಂಧುತ್ವವನ್ನು ಮರೆತು ನಿನ್ನಲ್ಲಿ ರಕ್ಷಣೆಯನ್ನು ಮಾಡುವಂತ ಕೇಳೋದನ್ನು ಮಾತ್ರ ಬಿಡೋದಿಲ್ಲ ಅಂದರೆ ಏನು ಹೇಳ್ದಂಗಾಯಿತು ಕೇಳಿದರೆ ನಾವು ಒಂದು ಸಲ ಹೀಗೆ ಪ್ರಾರ್ಥನೆ ಮಾಡಿ ಬಿಡುವುದರಿಂದ ಅವನ ಕೃಪೆಗೆ ಒಳಗಾಗೋದಿಲ್ಲ ನಿರಂತರ ಅದನ್ನು ಕೇಳ್ತಾನೇ ಇರಬೇಕು ಹೀಗೆ ಇದನ್ನೇ ಅಲ್ಲವೂ ನಾವು ದಿನವೂ ಕೇಳೋದು ಇದನ್ನೇ ಕೇಳೋದು ನಾವು ಏನು ಕೇಳಿದರೆ ಇದಕ್ಕೆ ಬೇಕಾದಂಥದ್ದೇನು ಕೇಳಿದರೆ ದೇಹಿ ಮೇ ಕೃಪಯಾ ಶಂಭೋ ತ್ವಯ್ ಭಕ್ತಿಂ ಅಚಂಚಲಾಂ ಅಂತ ಈ ಅಚಂಚಲವಾದ ಭಕ್ತಿ ಇದ್ದಾಗ ಮಾತ್ರ ನನಗೂ ನಿನಗೂ ಬಂಧುತ್ವ ಅನ್ನೋದು ಉಂಟಾಗುತ್ತೆ ಎಲ್ಲಿ ವಿಚ್ಛಿತ್ತಿಯಾಗುವ ಭಕ್ತಿ ಇರುತ್ತೋ ಅಲ್ಲಿ ಬಂಧುತ್ವ ಏರ್ಪಡುವುದಿಲ್ಲ ಹಾಗಾಗಿ ಹೀಗೆ ಈ ಬಂಧುಗಳ ಒಂದು ಬಾಂಧವ್ಯದ ಹಿನ್ನೆಲೆಯಲ್ಲಿ ನೀನು ನನ್ನನ್ನು ನಿನ್ನ ಬಂಧುವಂತ ಸ್ವೀಕರಿಸಿ ನನ್ನ ತಪ್ಪನ್ನು ಕ್ಷಮಿಸುವ ಮೂಲಕ ನನ್ನನ್ನು ಉದ್ಧಾರ ಮಾಡು ಅಂತ ಈ ಹದಿನಾಲ್ಕನೆಯ ಶ್ಲೋಕದಲ್ಲಿ ಭಗವತ್ಪಾದರು ಕೇಳ್ತಾರೆ ಮತ್ತು मुन्दिनपद्य हिनैदने पद्य उपेक्षा नो चेत् किं न हरसि भवध्यान विमुखां दुराशा भूयिष्ठां विधिलिपिमशक्तो यदि भवां शिरस्तद्वैधात्रं न न खलु पशुपते కథం వా నిర్యత్నం కరణకముఖే నైవ లుళితం గమని మూరనే పద్య మత్ పశుపతే అంత బా ఉంటు పశువున్నోదీ ఇన్నొందుర్థ ఉంటు వేద సాహిత్యకు పశువు సాహిత్యకూ ఆ వేద సాహిత్యకి ఒడయన పశుపతి ಹೀಗೆ ಪಶುಪತೆ ಮತ್ತೆ ಓ ಪರಮೇಶ್ವರ ಪಶುಪತೆ ಉಪೇಕ್ಷಾ ಉಪೇಕ್ಷಾ ಅಂದರೆ ಉದಾಸೀನ ಒಂಥರ ನೆಗ್ಲಿಜೆನ್ಸಿ ಏನಪ್ಪ ಅಂದರೆ ನನ್ನ ವಿಷಯದಲ್ಲಿ ನಿನಗೆ ಔದಾಸೀನ್ಯ ನೋಚೇತ್ ಇಲ್ಲದೇ ಇದ್ದ ಪಕ್ಷದಲ್ಲಿ ಭವ್ಯಾನ ನಿನ್ನ ಧ್ಯಾನದಿಂದ ವಿಮುಖನಾಗುವಂತೆ ಮಾಡಿದಂತಹ ದುರಾಶಾಭೂಯಿಷ್ಠಾಂ ಕೆಟ್ಟ ಆಸೆಯನ್ನೇ ಹೆಚ್ಚೆಚ್ಚು ಮಾಡುವಂತೆ ಪ್ರೇರೇಸಿದಂತಹ ವಿಧಿಲಿಪಿಂ ಬ್ರಹ್ಮ ಬರಹವನ್ನು ಅಂದರೆ ಹಣೆ ಬರಹವನ್ನು ನ ಹರಸಿ ನೀನು ಯಾಕೆ ಉಜ್ಜಿ ಅದನ್ನು ಬದಲಾವಣೆ ಮಾಡೋದಿಲ್ಲ ಅದನ್ನು ಯಾಕೆ ನೀನು ತಿದ್ದೋದಿಲ್ಲ ಭವಾನ್ ನೀನು ಆ ಹಣೆ ಬರಹವನ್ನು ಉಜ್ಜುವುದಕ್ಕೆ ಅಶಕ್ತ ಯದಿ ನೀನೇನಾದರೂ ಅಶಕ್ತನಾಗಿದ್ದ ಪಕ್ಷದಲ್ಲಿ ನನಕಲು ಚೂಟ್ಲಿಕ್ಕೆ ಆಗದೇ ಇರುವಂತಹ ಅಂತರ್ಥ ಕತ್ತರಿಸಿ ಹಾಕೋದಕ್ಕೆ ಆಗದೇ ಇರುವಂತಹ ಸುವೃತ್ತಂ ಅತ್ಯಂತ ಬಿಗಿಯಾಗಿ ಅಂಟಿಕೊಂಡಂತಹ ಗಟ್ಟಿಯಾಗಿ ಇರುವಂತಹ ವೈಧಾತ್ರಂ ತತ್ ಶಿರ ಆ ಬ್ರಹ್ಮನ ತಲೆಯನ್ನು ನಿರ್ಯತ್ನಂ ಅನಾಯಾಸವಾಗಿ ಯಾವ ಕಷ್ಟವೂ ಇಲ್ಲದೇನೆ ಕರನಖ ಮುಖೇನೈವ ನಿನ್ನ ಕೈ ಉಗಿರಿನ ತುದಿಯಿಂದಲೇ ಕಥಂವಾ ಲುಲಿತಂ ಹೇಗೆ ಚೂಟಿ ಹಾಕಿಬಿಟ್ಟೆ ಕ್ವಶನ್ ಮಾರ್ಕ್ ಏನು ಹೇಳ್ತಾರೆ ಭಗವತ್ಪಾದರು ಈ ಪದ್ಯದಲ್ಲಿ ಅಂದರೆ ಈಶ್ವರ ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೇನೆ ಇಷ್ಟೆಲ್ಲ ಅಂದರೆ ಎಷ್ಟ್ರೀ ಅಂದರೆ ಈ ಹದಿಮೂರನೆಯ ಪದ್ಯದಲ್ಲಿ ಸ್ವಾಮಿ ಭೃತ್ಯ ಭಾವದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ದೇನೆ ಇದಕ್ಕೂ ನೀನೇನು ಹೋಗುಟ್ಟೋ ತರಹ ಕಾಣಿಸ್ತಾ ಇಲ್ಲ ಬೇಡ ನಿನಗೆ ನನ್ನಂಥವನು ಭೃತ್ಯನಾಗುವುದು ಇಷ್ಟ ಇಲ್ಲ ಅಂತಾದರೆ ಕೊನೆಯ ಪಕ್ಷ ನನ್ನ ನೆಂಟಸ್ತನವನ್ನಾದರೂ ಮಾಡು ಬಂಧುಗಳಾಗೋಣ ಅಂತ ಹೇಳಿದೆ ಅದು ಪ್ರಾಯಶಃ ನನಗೆ ಇಷ್ಟ ಆದ ಹಾಗೆ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಈಗ ಮುಂದಿನ ಪದ್ಯ ಅಂದರೆ ಇಷ್ಟು ಹೇಳಿದರೂ ನೀ ನನ್ನ ರಕ್ಷಣೆ ಮಾಡ್ತಾ ಇಲ್ಲ ಅಂತಾದರೆ ನೀನು ನನ್ನನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ಉಪೇಕ್ಷೆ ಮಾಡ್ತಾ ಇದ್ದೀಯೇ ಅಂತ ನನಗೆ ಸಂಶಯ ಬರ್ತಾ ಉಂಟು ಈಗ ನಿನಗೆ ನಿಜವಾಗಿಯೂ ನನ್ನ ವಿಷಯದಲ್ಲಿ ಉಪೇಕ್ಷೆ ಇಲ್ಲ ಅಂತಾದರೆ ಒಂದು ಪ್ರಶ್ನೆ ಕೇಳ್ತೇನೆ ನಿನ್ನ ಹತ್ರ ಏನು ಅಂದರೆ ಭವಧ್ಯಾನ ವಿಮುಖಾಂ ನನ್ನ ಮನಸ್ಸು ನಿನ್ನ ಧ್ಯಾನವನ್ನು ಮಾಡಬೇಕು ಮಾಡಬೇಕು ಅಂತ ಇಷ್ಟಪಟ್ಟರೂ ಸಹ ಅದು ನಿನ್ನನ್ನು ಧ್ಯಾನಿಸುವುದಕ್ಕೆ ಆಗ್ತಾಯಿಲ್ಲ ಅದರ ಹತ್ರ ಅಂದರೆ ನಿನ್ನ ಧ್ಯಾನಕ್ಕೆ ಯಾವುದೋ ಒಂದು ಅಡ್ಡಿ ಮಾಡ್ತಾ ಉಂಟು ನನಗೆ ಮತ್ತೆ ದುರಾಶಾ ಭೂಯಿಷ್ಠಾಂ ಆ ಮನಸ್ಸಿಗೆ ಧ್ಯಾನಕ್ಕೆ ಅಡ್ಡಿ ಆದಮೇಲೆ ಮನಸ್ಸು ಎಲ್ಲಿ ಹೋಗುತ್ತೆ ಕೇಳಿದರೆ ಬೇಡದೇ ಇರುವಂಥ ಆಸೆಗಳ ಬೆನ್ನು ಹತ್ತಿ ಹೋಗ್ತಾ ಇರುತ್ತೆ ಮತ್ತೆ ಆಸೆಗಳೇ ಅದಕ್ಕೆ ದೊಡ್ಡ ಸಂಪತ್ತು ಎನ್ನುವ ಹಾಗೆ ಅದು ಕೇಳ್ತಾ ಇರುತ್ತೆ ಹೀಗೆ ಈ ಕೆಟ್ಟ ಆಸೆಯನ್ನೇ ಹೊಂದುವಂತೆ ಮಾಡಿದ್ದು ನನ್ನ ಮನಸ್ಸಿಗೆ ಯಾವುದು ಕೇಳಿದರೆ ವಿಧಿ ಲಿಪಿ ಬ್ರಹ್ಮ ಬರೆಹ ಅಂದರೆ ಏನು ಹೇಳೋಂಗಾಯ್ತು ನಿನಗೆ ನನ್ನ ಬಗ್ಗೆ ಉಪೇಕ್ಷೆ ಇದೆ ಅಂತ ಅನಿಸುತ್ತೆ ನನಗೆ ಉಪೇಕ್ಷೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಕೆಟ್ಟ ಆಸೆಗಳು ನನ್ನ ಮನಸ್ಸಿನಲ್ಲಿ ಮೂಡುವಂತೆ ಮಾಡಿದ ಮತ್ತು ನಿನ್ನ ಧ್ಯಾನವನ್ನು ಮಾಡಬೇಕು ಅಂತ ಕುಳಿತರೂ ಸಹ ಧ್ಯಾನಕ್ಕೆ ಅವಕಾಶವನ್ನು ಕೊಡದೆ ಅಡ್ಡಿಯನ್ನು ಮಾಡ್ತಾ ಇರುವಂತಹ ನನ್ನ ವಿಧಿಲಿಪಿ ಹಣೆ ಬರಹವನ್ನು ನೀನು ಯಾಕೆ ನ ಹರಸಿ ಯಾಕೆ ಉಜ್ಜಿ ನನ್ನ ಹಣೆ ಬರಹವನ್ನು ಬದಲಾವಣೆ ಮಾಡೋದಿಲ್ಲ ಅಂದರೆ ನಿಜವಾಗಿಯೂ ನನ್ನ ಬಗ್ಗೆ ನಿನಗೆ ಒಂದು ಒಳ್ಳೆಯ ಭಾವನೆ ಇದ್ದ ಪಕ್ಷದಲ್ಲಿ ಉಪೇಕ್ಷೆ ಇಲ್ಲದೆ ಇದ್ದ ಪಕ್ಷದಲ್ಲಿ ನಿನ್ನ ಧ್ಯಾನಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇರುವಂತಹ ನನ್ನ ಹಣೆ ಬರಹವನ್ನು ಮತ್ತು ಬೇಡದೇ ಇರುವಂಥ ಆಸೆಗಳನ್ನು ಹೊತ್ಕೊಳ್ಳುವಂಥ ಬುದ್ಧಿ ಬರುವ ಹಾಗೆ ಮಾಡಿದಂಥ ಈ ವಿಧಿ ಲಿಪಿಯನ್ನು ಹಣೆ ಬರಹವನ್ನು ನೀನು ಉಜ್ಜಿ ಅದನ್ನು ಬದಲಾವಣೆ ಮಾಡ್ತಿದ್ದೆ ಯಾಕೆ ಮಾಡೋದಿಲ್ಲ ಅಂತ ಪ್ರಶ್ನೆ ನ ಹರ ಸಿಕ್ಕಿಂ ಯಾಕೆ ಅಕಸ್ಮಾತ್ ಹೀಗೆ ನಾವು ಕೇಳಿದೀವಿ ಈಶ್ವರನ ಹತ್ರ ಅಂತ ಇಟ್ಕೊಳ್ಳಿ ಈಶ್ವರ ಹೇಳಿಬಿಟ್ಟು ಆಗ ಇಲ್ಲಪ್ಪ ನಾವು ತ್ರಿಮೂರ್ತಿಗಳಲ್ಲಿ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆ ಇಲ್ಲ ಹಾಗಾಗಿ ನನಗೆ ಬ್ರಹ್ಮ ಬರಹವನ್ನು ಬದಲಿಸುವ ಶಕ್ತಿ ಇಲ್ಲ ಅಂತ ನೀನು ನನ್ನ ಹತ್ರ ಹೇಳಬಹುದು ಹೇಳ್ತೀಯಾ ಹೇಳ್ತೀನಿ ಅಂತ ಈಶ್ವರ ಹೇಳಿದರೆ ಅದರ ಮೇಲೆ ಇನ್ನೊಂದು ಕ್ವಶನ್ ಏನು ಕ್ವಶ್ಚನ್ನು ಅಂತ ಕೇಳಿದರೆ ಯದಿ ನೀನು ಆ ಬ್ರಹ್ಮ ಬರಹವನ್ನು ಬದಲಾವಣೆ ಮಾಡೋದಕ್ಕೆ ನೀನು ಅಸಮರ್ಥನಾದ ಪಕ್ಷದಲ್ಲಿ ನಿನ್ನ ಹತ್ರ ಒಂದು ಕ್ವಶನ್ ಏನು ಅಂದರೆ ನನ ಖಲು ಯಾರೂ ಅದನ್ನು ಆಗದೆ ಇರುವಂತಹ ಅತ್ಯಂತ ದೃಢವಾದಂತಹ ಆ ಬ್ರಹ್ಮನ ಐದನೆಯ ತಲೆಯನ್ನು ನೀನು ನಿನ್ನ ಉಗುರು ತುದಿಯಿಂದಲೇ ಚೂಟಿ ಹಾಕಿಬಿಟ್ಟಲ್ಲ ಯಾವುದೇ ಆಯುಧ ಇಲ್ಲ ಬ್ರಹ್ಮನ ತಲೆಯನ್ನೇ ಕತ್ತರಿಸಿ ಹಾಕುವುದಕ್ಕೆ ನಿನಗೆ ಸಾಮರ್ಥ್ಯ ಉಂಟು ಅಂತಾದರೆ ಬ್ರಹ್ಮ ಬರಹವನ್ನು ಯಾಕೆ ಬದಲಾವಣೆ ಮಾಡೋದಿಲ್ಲ ಅಂತಹ ಅದ್ಭುತವಾದ ಪ್ರಶ್ನೆ ನೋಡಿ ಹಾಗಾಗಿ ನನ್ನ ಹಣೆ ಬರಹವನ್ನು ಬದಲಾಯಿಸುವಂತಹ ಶಕ್ತಿ ಇದ್ದರೆ ಅದು ನಿನಗೆ ಮಾತ್ರ ಅದನ್ನು ಮಾಡು ಪರಮೇಶ್ವರ ಅಂತ ಕೇಳ್ತಾರೆ ಬ್ರಹ್ಮನ ತಲೆಯನ್ನು ಈಶ್ವರ ಯಾಕೆ ಚಿವುಟಿದ ಅಂತ ಪ್ರಶ್ನೆ ಈಶ್ವರನಿಗೆ ಐದು ಮುಖಗಳು ಧ್ಯೇಯ ಪಂಚಮುಖೋ ರುದ್ರಹ ಇದು ಉಪನಿಷತ್ತಿನಲ್ಲೂ ಬರುತ್ತೆ ಭಾಗವತದಲ್ಲೂ ಬರುತ್ತೆ ಎಲ್ಲ ಕಡೆಗೂ ಬರುತ್ತೆ ಸದ್ಯೋಜಾತ ವಾಮದೇವ ತತ್ಪುರುಷ ಮತ್ತು ಅಘೋರ ಈಶಾನ ಅಂತ ನಾ ಐದು ಮುಖಗಳು ಬ್ರಹ್ಮನಿಗೂ ಐದು ತಲೆಗಳು ಇದ್ದವು ಇದರಿಂದ ಏನಾಯಿತು ಕೇಳಿದರೆ ಬ್ರಹ್ಮನಿಗೆ ಸ್ವಲ್ಪ ಅಹಂಕಾರ ಬಂತು ಅವನಿಗೂ ಐದು ತಲೆ ನನಗೂ ಐದು ತಲೆ ಅವನಿಗೆ ಮಾತ್ರ ಪೂಜೆ ನನಗೆ ಪೂಜೆ ಇಲ್ಲ ವಿ ಬೋತ್ ಆರ್ ಈಕ್ವಲ್ ನಾನೇನು ಕಡಿಮೆ ಅವನಿಗಿಂತ ಅಂತ ದೇವತೆಗಳ ಮಧ್ಯೆಯಲ್ಲಿ ಇವನು ಹೇಳಿಕೊಂಡು ಓಡಾಡೋದಕ್ಕೆ ಶುರು ಮಾಡಿದ ಇದು ಈಶ್ವರನಿಗೆ ಸುದ್ದಿ ಮುಟ್ಟಿದಾಗ ಓಹೋ ಪರವಾಗಿಲ್ಲ ಬ್ರಹ್ಮನ ತಲೆಯಲ್ಲೂ ಅಹಂಕಾರ ಚಿಗುರಿದೆ ಅಂತಾದರೆ ಸ್ವಲ್ಪ ಏನು ರಿಪೇರಿ ಮಾಡಬೇಕು ಅಂಥೇಳಿ ಈಶ್ವರ ಅವನ ತಲೆಯನ್ನು ಚಿವುಟಿಬಿಟ್ಟ ಚಿವುಟಿದಾಗ ಬ್ರಹ್ಮನಿಗೆ ಗೊತ್ತಾಯಿತು ನಾನು ಸೃಷ್ಟಿಕರ್ತನಾದ್ರೂ ಸಹ ನಾನು ಇನ್ನೊಬ್ಬರ ಹಣೆ ಮೇಲೆ ಹಣೆ ಬರಹ ಬರಿಬೋದೇ ಅಷ್ಟೇ ಹೊರತು ನನ್ನ ಹಣೆ ಬರಹವನ್ನೇ ನೆಟ್ಟಿಗೆ ಬರ್ಕೊಳ್ಳಿಕ್ಕಾಗಲಿಲ್ವಲ್ಲ ಅಂತ ಆಗ ಜ್ಞಾನೋದೇ ಆಯಿತು ಅವನಿಗೆ ಇದು ಆ ಬ್ರಹ್ಮನ ಕಥೆ ಅಷ್ಟೇ ಅಲ್ಲ ನಮ್ಮ ಈ ನಾವೆಲ್ಲ ಬ್ರಹ್ಮಂದಿರೇ ಅವನಿಗೆ ಐದು ತಲೆ ನಮಗೆ ಐದೇನು ಐನೂರು ತಲೆ ಆ ಒಂದೊಂದು ಆಲೋಚನೆ ಎನ್ನುವಂಥ ತಲೆಯಲ್ಲಿ ಹತ್ತಾರು ಉಪ ಆಲೋಚನೆಗಳು ತಲೆ ಎತ್ತಿ ನಿಲ್ತವೆ ಹಾಗಾಗಿ ಬ್ರಹ್ಮನ ತಲೆಯನ್ನು ಚೀವಿಟಿದ ಅಂದರೆ ಅವನ ಅಹಂಕಾರವನ್ನು ಚೀಟಿದ ಅಂದರೆ ನಮಗೂ ಏನಾದ್ರು ಆ ಬುದ್ಧಿ ಬಂದರೆ ಅದನ್ನು ಚಿವುಡ್ತಾನೆ ಅದನ್ನು ಮರಿಬಾರ್ದು ನಾವು ಈ ಹಿನ್ನೆಲೆಯಲ್ಲಿ ಈಶ್ವರಾವನ ತಲೆಯನ್ನು ಚಿವುಟಿದ ಚಿವುಟಿದಾಗ ಅದು ಹೇಗೆ ಕೇವಲ ಉಗುರು ತುದಿಯಿಂದ ಪೂರ್ತಿ ಉಗುರಿಂದಲ್ಲ ಉಗುರಿನ ತುದಿಯಿಂದ ಕರನಖ ಮುಖೇನೈವ ಅಂತ ಶಬ್ದ ಉಂಟು ಅಲ್ಲಿ ಮುಖ ಅಂದರೆ ಉಗುರಿನ ತುದಿ ಅದರಿಂದ ಚಿವುಟಿದ ಆಗ ಬ್ರಹ್ಮನಿಗೆ ಅರಿವಾಯಿತು ಓಹೋ ನಾನು ತಪ್ಪಿದೆ ಅಂಥೇಳಿ ನನ್ನ ಈ ಅಪರಾಧವನ್ನು ಕ್ಷಮಿಸು ನಾನು ನಿನಗೆ ಎಂದೂ ಸರಿಸಾಟಿಯ ಇಲ್ಲ ಅಂಥೇಳಿ ಈಶ್ವರನತ್ರ ಆತ ಪ್ರಾರ್ಥಿಸಿಕೊಂಡಾಗ ಏನು ಪ್ರಾರ್ಥಿಸಿಕೊಂಡ ಮತ್ತೆ ಇನ್ನುಳಿದಂತಹ ನಾಲ್ಕು ತಲೆಯನ್ನಾದರೂ ಬೇರೆಯವರು ಚೂಟದೇ ಇರುವ ಹಾಗೆ ಅನುಗ್ರಹ ಅಂತ ಕೇಳಿದ ಆಗಲಿ ಅಂತ ಈಶ್ವರ ಅವನಿಗೆ ಹೇಳಿ ನಿನ್ನ ಒಂದೊಂದು ತಲೆಯೂ ಸಹ ಒಂದೊಂದು ವೇದದ ಪ್ರತಿನಿಧಿಯಾಗಲಿ ಅಂತ ಹೇಳಿದ ಅಷ್ಟೇ ಅಲ್ಲ ನಿನ್ನ ಈ ಒಂದೊಂದು ಮುಖದಲ್ಲೂ ನಿರಂತರ ಆ ವೇದವಾಣಿ ಸಂಚಾರ ಆಗ್ತಾನೇ ಇರಲಿ ಅಂತ ಹೇಳಿದ ಅದರ ಜೊತೆಗೆ ಮತ್ತೆ ಇನ್ನೊಂದು ಅನುಗ್ರಹಿಸಿ ಏನು ಕೇಳಿದರೆ ನಿನ್ನ ಸೃಷ್ಟಿಯಲ್ಲಿ ಇನ್ನು ಮುಂದೆ ಎಲ್ಲವೂ ಸಹ ಚತುರ್ಮುಖವಾಗಿಯೇ ಆಗ್ತಾ ಹೋಗಲಿ ಅಂಥೇಳಿ ಎಲ್ಲ ನಾಲ್ಕು ನಾಲ್ಕು ಆಶ್ರಮಗಳು ಮತ್ತು ವರ್ಣಗಳು ಎಲ್ಲವೂ ನಾಲ್ಕು ನಾಲ್ಕು ಆಗುವ ಹಾಗೆ ಅನುಗ್ರಹಿಸಿದ ಎನ್ನುವಂಥದ್ದು ಪುರಾಣದಲ್ಲಿ ಬರುವಂಥ ಕಥೆ ನೋಡಿ ಇದು ಎಷ್ಟು ಸತ್ಯ ಅಂತ ಈ ಮಾತು ಬ್ರಹ್ಮನಿಗೆ ನಾಲ್ಕು ಮುಖಗಳು ಅವನ ಮುಂದಿನ ಮುಖದಲ್ಲಿ ಋಗ್ವೇದ ಅಂದರೆ ಮುಂದಿನ ಮುಖ ಅಂದರೆ ಪೂರ್ವ ದಿಕ್ಕು ಸದಾ ಆ ಋಕ್ ವಾಣಿ ಬರ್ತಾನೆ ಇರ್ತದೆ ಎನ್ನುವಂಥದ್ದು ಹಾಗಾಗಿ ಇವತ್ತಿಗೂ ಸಹ ನಮ್ಮ ದೇಶದಲ್ಲಿ ಪೂರ್ವ ದಿಕ್ಕಿನಲ್ಲಿ ಋಗ್ವೇದಿಗಳಿರುವಷ್ಟು ಇನ್ಯಾವ ದಿಕ್ಕಿನಲ್ಲೂ ಇಲ್ಲ ಅಲ್ಲಿಂದ ಹಾಗೆ ಬಂದರೆ ದಕ್ಷಿಣ ದಿಕ್ಕು ಅದು ಯಜುಸ್ ದಕ್ಷಿಣ ಭಾರತದಲ್ಲಿರುವಷ್ಟು ಯಜುರ್ವೇದಿಗಳ ಸಂಖ್ಯೆ ಮತ್ತು ಉತ್ತರ ಭಾರತದಲ್ಲೂ ಇಲ್ಲ ಇನ್ನೆಯಲ್ಲೂ ಇಲ್ಲ ಹಾಗೇ ಪಶ್ಚಿಮಕ್ಕೆ ಹೋದರೆ ಸಾಮ ಪಶ್ಚಿಮದಲ್ಲಿರುವಷ್ಟು ಸಾಮವೇದಿಗಳು ಇವಾಗ ದಕ್ಷಿಣ ಭಾರತದಲ್ಲೂ ಇದ್ದಾರೆ ಸಾಮವೇದಿಗಳಲ್ಲೂ ಕಡಿಮೆ ಆಗಿದೆ ಆದರೆ ಮೂಲತಃ ಅಲ್ಲಿ ಉತ್ತರಕ್ಕೆ ಹೋದರೆ ಅಥರ್ವಣ ವೇದ ಈ ಹಿನ್ನೆಲೆಯಲ್ಲೇ ಭಗವತ್ಪಾದರು ನಾಲ್ಕು ಮಠಗಳನ್ನು ಸ್ಥಾಪಿಸಿ ಪೂರ್ವ ದಿಕ್ಕಿನಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟಂತಹ ಆ ವೇದಾಂತದ ಮಹಾವಾಕ್ಯಗಳಲ್ಲಿ ಒಂದನ್ನು ಅಲ್ಲಿಟ್ಟರು ದಕ್ಷಿಣದಲ್ಲಿ ಶೃಂಗೇರಿಯಲ್ಲಿ ಈ ಯಜುರ್ವೇದಿಗಳು ಹೆಚ್ಚಿರುವುದಾದ್ದರಿಂದ ಇಲ್ಲಿ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆ ಆಯಿತು ಮತ್ತು ಪಶ್ಚಿಮದಲ್ಲಿ ಸಾಮವೇದಿಗಳು ಹೆಚ್ಚಿದ್ದರಿಂದ ಅಲ್ಲಿ ಅವರಿಗೇ ಹೆಚ್ಚು ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವಾಯಿತು ಉತ್ತರದಲ್ಲಿ ಔತ್ತರೆಯರು ಇದ್ದಿದ್ದರಿಂದ ಅಲ್ಲಿ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹದ್ದು ಆಯ್ತೆಗೆ ಹೀಗೆ ಆ ಚತುರ್ಮುಖನ ಮುಖದ ಕ್ರಮದಲ್ಲಿಯೇ ಭಗವತ್ಪಾದರು ಮಠವನ್ನು ಆ ಮುಖದಿಂದ ಬರುವಂತಹ ವೇದವಾಣಿಯ ಹಿನ್ನೆಲೆಯ ವೇದದ ಶಾಖೆಯ ಕ್ರಮದಲ್ಲಿ ಈ ಮಠಗಳನ್ನು ಸ್ಥಾಪನೆ ಮಾಡಿದರು ಕಾರಣ ಏನು ಕೇಳಿದರೆ ಶಂಕರ ಭಗವತ್ವಾದರೂ ಸಹ ಈಶ್ವರನ ಅಂಶವಾದ್ದರಿಂದ ಅವರು ಅಲ್ಲಿ ಕೊಟ್ಟ ವರವನ್ನು ಹೀಗೆ ರಕ್ಷಿಸಬೇಕಾದದ್ದು ಈ ವರದ ಈ ಅವತಾರದ ಉದ್ದೇಶವೂ ಆಗಿತ್ತು ಇಷ್ಟಾದ ಮೇಲೆ ಆದ್ದರಿಂದ ನಿನ್ನ ಅನುಗ್ರಹ ಇದ್ದರೆ ನನ್ನ ಈ ಹಣೆ ಬರಹವನ್ನು ನಾನು ಬದಲಾಯಿಸಿಕೊಳ್ಳಬಹುದು ಆದರೆ ಈಶ್ವರನ ಅನುಗ್ರಹ ಇಲ್ಲದೆ ಇದ್ದರೆ ನಾವು ನಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ನಾವು ಧ್ಯಾನಕ್ಕೆ ಅಂತ ಕುಳಿತರೆ ಎಲ್ಲದ ಅಡ್ಡಿ ಆತಂಕಗಳು ಬಂದುಬಿಡ್ತವೆ ಪೇಟೆಯಲ್ಲಿದ್ದಾಗ ನಾವು ಪರಮಾತ್ಮ ಪರವಾಗಿ ವಿಚಾರ ಮಾಡೋದಿಲ್ಲ ಪರಮಾತ್ಮ ಪರವಾಗಿ ವಿಚಾರ ಮಾಡಬೇಕಿದ್ದರೂ ಪೇಟೆಯ ವಸ್ತುಗಳು ಬಂದುಬಿಡ್ತವೆ ಮನಸ್ಸಿಗೆ ಯಾಕೆ ಹೀಗೆ ಅಂತ ಕೇಳಿದರೆ ಭಗವತ್ಪಾದರೆ ಒಂದು ಕಡೆಗೆ ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಶ್ರೀಹರ್ಷ ಎನ್ನುವಂಥ ಒಬ್ಬ ಕವಿ ಹೇಳ್ತಾನೆ ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ಪರಮಾತ್ಮನ ಅನುಗ್ರಹ ಇದ್ದಾಗ ಮಾತ್ರ ಈಶ್ವರನ ಅನುಗ್ರಹ ಇದ್ದಾಗ ಮಾತ್ರ ನಮ್ಮ ಈ ಎಲ್ಲ ಚಿಂತನೆ ಆಲೋಚನೆ ಧ್ಯಾನ ಇವೆಲ್ಲವೂ ಸಹ ನಿರಾತಂಕವಾಗಿ ಸಾಕ್ತಾಯಿರ್ತವೆ ಹಾಗಿಲ್ಲದೆ ಇದ್ದರೆ ನಮ್ಮ ಮನಸ್ಸು ದ್ವೈತಕ್ಕೆ ಒಳಗಾಗಿ ವಿಕ್ಷಿಪ್ತಕ್ಕೆ ಒಳಗಾಗಿ ಯಾವಾಗ ಈ ವಿಕ್ಷೇಪ ಬುದ್ಧಿ ಬಂತೋ ಆಗ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಯಾವಾಗ ಈ ವಿಕ್ಷಿಪ್ತೆಯಿಂದ ದೂರ ಸರಿದು ಅದು ಏಕದಲ್ಲಿ ನಿಲ್ಲತ್ತೋ ಆಗ ಮಾತ್ರ ಎಲ್ಲಿಲ್ಲದ ಪರಮಾನಂದವಾಗತ್ತೆ ಆದ್ದರಿಂದ ನಿನ್ನ ಅನುಗ್ರಹ ಇದ್ದವರಿಗೆ ಮಾತ್ರ ಇದು ಸಾಧ್ಯ ಹಾಗಿಲ್ಲದೆ ಇದ್ದರೆ ಸಾಧ್ಯ ಇಲ್ಲ ಯಾಕೆ ಈಶ್ವರ ಅನುಗ್ರಹ ದೇವ ಪುಂಸಾಮದ್ವೈತ ವಾಸನೆ ಮತ್ತೆ ಅವನ ಅನುಗ್ರಹ ಇದ್ರೂ ಸಹ ಒಂದೇ ಜನ್ಮದಲ್ಲೇ ಪೂರ್ತಿ ಆಗತ್ತೆ ಇಲ್ಲಂದ ಒಂದು ಚೂರು ಅಡ್ಡಿ ಇದ್ದರೂ ಸಹ ಇನ್ನೊಂದು ಮತ್ತೆ ಜನ್ಮ ಅಂತ ನಾರದರು ಸಣ್ಣ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳ್ಕೊಂಡು ನಿರಂತರ ನಾರಾಯಣನ ಚಿಂತನೆಯಲ್ಲಿ ತೊಡಗಿದರು ಒಂದು ರೀತಿಯ ವಿರಕ್ತರಾಗಿ ಅವರು ಸಂಚಾರ ಮಾಡ್ತಾ ಮಾಡ್ತಾ ಅಡ್ಡಾಡ್ತಾ ಇದ್ದರು ಈ ಜನ್ಮದಲ್ಲಿ ನಾನು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಉತ್ಕಟವಾದಂಥ ಇಚ್ಛೆ ಇತ್ತು ಅವರಿಗೆ ಆಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ಒಂದು ಅಶರೀರವಾಣಿ ಕೇಳಿಸಿತು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಈ ಜನ್ಮದಲ್ಲಿ ನಾನು ನಿನಗೆ ಸಿಗಲಾರೆ ಹಾಗಿದ್ರೆ ಏನು ಸಿಗತ್ತೆ ಕೇಳಿದರೆ ನಾನು ನಿನಗೆ ಸಿಗೋದಿಲ್ಲ ಎನ್ನುವಂಥ ಹೇಳ್ತಾ ಇರುವ ಈ ವಾಣಿ ಮಾತ್ರ ನಿನಗೆ ಈ ಜನ್ಮದಲ್ಲಿ ಲಭ್ಯ ಇನ್ನೊಂದು ಜನ್ಮವನ್ನು ನೀನು ಎತ್ತಲೇಬೇಕು ಮತ್ತು ಆ ಜನ್ಮದಲ್ಲಿ ಕೊನೆಗೆ ಅವರು ನಾರದರಾಗಿ ಬಂದದ್ದು ಅಂತ ಹೀಗೆ ಹಾಗಾಗಿ ಅವನ ಅನುಗ್ರಹ ಇಲ್ಲದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ಸಹ ನಮ್ಮ ಹಣೆ ಬರಹ ಬದಲಾವಣೆ ಆಗೋದಿಲ್ಲ ಅದರ ಜೊತೆಗೆ ಅವನ ಅನುಗ್ರಹ ಇದೆ ಅಂತಾದರೆ ನಮ್ಮ ಹಣೆ ಬರಹವನ್ನು ನಾವು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಉಂಟು ಯಾಕೆ ಭಗವತ್ ಸಂಕಲ್ಪದ ಎದುರಿನಲ್ಲಿ ಯಾವುದು ತಾನೇ ಅಡ್ಡಿಯಾದೀತು ಗಾಳಿ ಬೀಸಿದಾಗ ಅರಳೆ ಹಾರಿ ಹೋಗುವ ಹಾಗೆ ಎಲ್ಲ ಅಡ್ಡಿ ಆತಂಕಗಳು ಹಾರಿ ಹೋಗ್ತವೆ ಹಾಗಾಗಿ ನೀನು ನನ್ನ ಈ ಧ್ಯಾನಕ್ಕೆ ಅಡ್ಡಿಯಾದಂತಹ ಈ ದುರಾಶೆಯನ್ನು ನನ್ನ ಮನಸ್ಸಿನಲ್ಲಿ ಹುಟ್ಟಿಸಿ ನಿನ್ನಿಂದ ನಾನು ದೂರ ಸರಿಯುವಂತೆ ಮಾಡಬೇಡ ಬ್ರಹ್ಮನ ತಲೆಯನ್ನು ಚೀಟಿದ ನಿನಗೆ ಬ್ರಹ್ಮ ಸಂಕಲ್ಪವನ್ನು ಬ್ರಹ್ಮ ಬರಹವನ್ನು ಬದಲಾವಣೆ ಮಾಡುವುದು ಕಷ್ಟ ಅಲ್ಲ ಆದ್ದರಿಂದ ನನ್ನ ಈ ದುರಾಸೆಯನ್ನು ಹೋಗಲಾರಿಸಿ ನನ್ನನ್ನು ನಿನ್ನತ್ತ ಅಭಿಮುಖನನ್ನಾಗಿ ಮಾಡು ಎನ್ನುವಂಥದ್ದು ಈ ಶ್ಲೋಕದ ಪ್ರಾರ್ಥನೆ ಇಷ್ಟಾದ ಮೇಲೆ ಮುಂದಿನ ಹದಿನಾರನೇ ಪದ್ಯ विरिञ्चिर्दीर्घायुर्भवतु भवता तत्परशिरः चतुष्कं संरक्ष्यं सकलु भुवि दैन्यं लिखितवा विचारः को वा मां विशदकृपया पाति शिवते कटाक्षव्यापारः स्वयमपि च दीनावनपरः इल्लिन <laughs> ಸಂಬೋಧನಾ ಪದ ಶಿವ ಶಿವ ಈಶ್ವರ ಅಂತ ಆ ಶಿವ ಎನ್ನುವ ಪದ ಮತ್ತೆ ಬರ್ತಾನೆ ಇರುತ್ತೆ ನಾನು ಅದನ್ನು ಮೊದಲನೇ ಶ್ಲೋಕದಲ್ಲೇ ಸಾಕಷ್ಟು ಹೇಳಿಬಿಟ್ಟಿದ್ದೇನೆ ಹಾಗಾಗಿ ಮತ್ತೆ ಮತ್ತೆ ವಿವರಣೆ ಮಾಡೋದಿಲ್ಲ ಪರಮೇಶ್ವರ ವಿರಿಂಚಿಹಿ ಬ್ರಹ್ಮ ದೀರ್ಘಾಯುಹು ದೀರ್ಘಾಯುಷ್ಯವುಳ್ಳವನುಭವತು ಆಗಲಿ ಆದರೆ ತತ್ಪರಶಿರಶ್ಚತುಷ್ಕಂ ಅವನ ಉಳಿದ ನಾಲ್ಕು ತಲೆಗಳು ಭವತಾ ನಿನ್ನಿಂದ ಸಂರಕ್ಷಂ ರಕ್ಷಿಸಲ್ಪಡಬೇಕು ಸಹ ಆ ಬ್ರಹ್ಮನೇ ಅವನೇ ಭುವಿ ಭೂಮಿಯಲ್ಲಿರುವವರಿಗೆ ದೈನ್ಯಂ ದೈನ್ಯವನ್ನು ದೀನತೆಯನ್ನು ಲಿಖಿತವಾನ್ ಖಲು ಬರದಿದ್ದಾನೆ ಅಲ್ವಾ ಹಣೆ ಬರಹವನ್ನು ಆದರೆ ಏನಾಗಿದೆ ಕೇಳಿದರೆ ಸ್ವಯಮಪಿಚ ತಾನಾಗಿಯೇ ದೀನಾವನಪರ ದೀನರ ರಕ್ಷಣೆಯಲ್ಲಿ ತತ್ಪರರಾಗಿರುವಂತಹ ತೇ ನಿನ್ನ ಕಟಾಕ್ಷವ್ಯಾಪಾರ ಕಡೆಗಣ್ಣಿನ ನೋಟವು ಮಾಂ ನನ್ನನ್ನು ವಿಷದ ಕೃಪೆಯ ಸಂಶಯವಿಲ್ಲದೆ ನಿಸ್ಸಂಶಯವಾಗಿ ಕೃಪೆಯಿಂದ ಪಾತಿ ರಕ್ಷಿಸುತ್ತದೆ ವಿಚಾರ ಈ ವಿಷಯದಲ್ಲಿ ಮತ್ತು ನಾನು ಮಾಡಬೇಕಾದಂತಹದ್ದು ಕೋವಾ ಯಾವುದು ತಾನೇ ಉಂಟು ಯಾವುದೂ ಇಲ್ಲ ಇಲ್ಲಿ ವಿರಿಂಚಿಹಿ ಅಂತ ಒಂದು ಶಬ್ದ ಉಂಟು ಪ್ರಾಯಶಃ ಕೆಲವು ಪುಸ್ತಕಗಳಲ್ಲಿ ವಿರಂಚಿಹಿ ಅಂತಲೂ ಇರಬಹುದು ಎರಡೂ ರೂಪ ಸರಿಯಾದದ್ದೇ ವಿರಿಂಚಿಹಿ ಅಂದರೂ ಅದೇ ಅರ್ಥ ವಿರಂಚಿಹಿ ಅಂದರೂ ಅದೇ ಅರ್ಥ ವ್ಯಾಕರಣದ ನಿಯಮದ ಪ್ರಕಾರ ಅಲ್ಲೊಂದು ಇತ್ವ ಬಂದು ನುಮಾಗಮ ಬಂದಾಗ ವಿ ರಿಂಚಿ ಅಂತಾಗತ್ತೆ ರಕಾರ ರಿ ಆಗತ್ತೆ ಆ ಇತ್ವ ಇಲ್ಲದೆ ಇದ್ದಾಗ ವಿ ಅಂತ ಅಕಾರವೇ ಉಳಿಯುತ್ತೆ ಆಗ ಎರಡೂ ಸಹ ಸರಿಯಾದಂಥ ರೂಪ ಏನು ಹೇಳ್ದಂಗೆ ಆಯಿತು ಕೇಳಿದರೆ ಬ್ರಹ್ಮ ದೀರ್ಘಾಯುಷಿಯಾಗಿ ಬಾಳಲಿ ಆದರೆ ಒಂದು ಪ್ರಶ್ನೆ ಏನು ಕೇಳಿದರೆ ಒಂದು ತಲೆಯನ್ನಂತೂ ನೀನು ಚೂಟಿ ಹಾಕಿಬಿಟ್ಟಿದ್ದೀಯೆ ಮತ್ತು ಅವನು ಕೇಳದೇ ಇದ್ದರೂ ನಾನು ನಿನ್ನ ಹತ್ರ ಕೇಳ್ತೇನೆ ಏನು ಕೇಳಿದರೆ ಇನ್ನು ಉಳಿದಂತಹ ಅವನು ನಾಲ್ಕು ತಲೆಗಳನ್ನು ನೀನೇ ಉಳಿಸಿ ಅದನ್ನು ಕಾಪಾಡು ಅಂದರೆ ಇನ್ನೊಂದು ಅರ್ಥ ಏನು ಅಂದರೆ ಬೇರೆಯವರು ಅವನ ತಲೆಯನ್ನು ಚೀಟದೇ ಇರುವ ಹಾಗೂ ನೀನು ರಕ್ಷಣೆ ಮಾಡಬೇಕು ಮತ್ತು ನೀನು ಸಹ ಅವನು ಇನ್ನು ತಲೆಯನ್ನು ಚೀಟಬೇಡ ಯಾಕೆ ಸದ್ಯಕ್ಕೆ ಅವನಿಗೆ ಚತುರ್ಮುಖ ಅಂತ ಹೆಸರಾದರೂ ಉಳಿದಿದೆ ಮತ್ತು ಅದನ್ನೂ ಚೀಟಿಬಿಟ್ರೆ ಮತ್ತು ತ್ರಿಮುಖ ಅಂತ ಕರೀಬೇಕಾಗತ್ತೆ ಹಾಗಾಗಿ ಇನ್ನೂ ಮತ್ತು ಮೈನಸ್ ಮಾಡೋದು ಬೇಡ ಹೀಗೆ ಪ್ರಾರ್ಥನೆ ಮಾಡ್ತಾ ಭೂಮಿಯ ಮೇಲೆ ಇರುವವರಿಗೆಲ್ಲರಿಗೂ ಸಹ ಈ ಬ್ರಹ್ಮನೇ ಹಣೆ ಬರ ಬರೆದಿದ್ದಾನೆ ಇವನು ಶ್ರೀಮಂತನಾಗಬೇಕು ಇವನು ಮಧ್ಯಮ ವೃತ್ತಿಯಿಂದ ಬದುಕಬೇಕು ಇವನು ಬಡವನಾಗಬೇಕು ಇವನು ಭಿಕ್ಷೆ ಬೇಡಬೇಕು ಎಲ್ಲ ಬರದವನು ಯಾರು ಕೇಳಿದರೆ ಬ್ರಹ್ಮ ಆದರೆ ಎಲ್ಲರಿಗೂ ಬರೆಯೋದಕ್ಕೆ ಅವನಿಗೆ ಗೊತ್ತಾಗತ್ತೆ ಅವನ ಹಣೆ ಮೇಲೆ ಮಾತ್ರ ಬರ್ಕೊಳ್ಳೋದಕ್ಕೆ ಗೊತ್ತಾಗೋದಿಲ್ಲ ಯಾವಾಗ ಹಾಗೆ ಈ ಹೆಚ್ಚು ತಲೆ ಇದ್ದವರಿಗೆ ಕೆಲವು ಸಲ ಇಂಥದ್ದೆಲ್ಲ ಆಗಿಬಿಡುತ್ತೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಎಷ್ಟೇ ಬುದ್ಧಿವಂತ ಅಂತಿದ್ರು ಸಹ ದೆರ್ ಈಸ್ ಎ ಫೂಲಿಶ್ ಕಾರ್ನರ್ ಇನ್ ಅವರಿ ಮೈಂಡ್ ಅಂತ ಎಷ್ಟೇ ಬುದ್ಧಿವಂತರೇ ಇರ್ಬೋದು ಅವರು ಆದರೆ ಎಲ್ಲೋ ಒಂದು ಕಡೆಗೆ ಎಡವೆ ಬಿಡ್ತಾರೆ ಹೀಗೆ ಆಗ ನಮಗನಿಸುತ್ತೆ ಯಾಕೆ ಇಷ್ಟು ಬುದ್ಧಿವಂತರಾಗಿ ಯಾಕೆ ಇದನ್ನು ಈ ತಪ್ಪನ್ನು ಮಾಡಿದರು ಅಂತ ಕೇಳಿದ್ರೆ ಅಲ್ಲಿ ಉಂಟು ಫುಲ್ ಇಶ್ ಕಾರ್ನರ್ ಕೆಲಸ ಮಾಡುತ್ತೆ ಅದು ಹಾಗಿದ್ದಾಗ ಮತ್ತೆ ಪುನಃ ಆ ಬ್ರಹ್ಮ ಬರದಂಥ ಹಣೆ ಬರ ಎಲ್ಲರಿಗೂ ಬರೀತಾನೆ ಆದರೆ ಪಾಪ ಅವನಿಗೆ ಅವನ ಹಣೆ ಬರವೇ ನೆಟ್ಟಿಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿದ್ದಿದ್ದರೆ ನನ್ನ ಒಂದು ತಲೆಯನ್ನು ಈಶ್ವರ ಚೀಡ್ತಾನೆ ಅವನು ಚೀಡದೇ ಇರುವ ಹಾಗೆ ನಾನು ಪ್ರಯತ್ನ ಮಾಡಬೇಕು ಅಂತಲೂ ಬರ್ಕೊಳ್ತಿದ್ದ ಅವನು ಅವನಿಗೆ ಗೊತ್ತಾಗಲಿಲ್ಲ ಯಾಕೆ ಅಂದರೆ ಬೇರೆಯವರ ಹಣೆ ಬರಹ ಗೊತ್ತು ಅವನ ಹಣೆ ಬರಹ ಗೊತ್ತಿಲ್ಲ ಪ್ರಪಂಚದಲ್ಲಿ ತುಂಬ ಜನರಿಗೆ ಆಗೋದು ಹೀಗೇನೆ ಎಲ್ಲರೂ ಬೇರೆಯವ್ರ ಬಗ್ಗೆ ಅವರು ಹಾಗೆ ಹೀಗೆ ಅಂತೆಲ್ಲ ತಾಸುಗಟ್ಟಲೆ ಉಪನ್ಯಾಸ ಮಾಡ್ತಾರೆ ಮತ್ತು ನೀವು ಹೇಗೆ ಅದು ಗೊತ್ತಿಲ್ಲ ಯಾಕೆ ಸಹಜ ಅಲ್ವಾ ನಮ್ಗೆ ಯಾವಳು ನಾವು ಕಣ್ಣು ಬಿಟ್ಟ ತಕ್ಷಣ ನಮಗೆ ಎದುರಿಗಿರುವವರು ಕಾಣ್ತಾರೆ ಅಷ್ಟೇ ಹೊರತನೂ ಸಹ ನಮ್ಮ ಕಣ್ಣಿಂದ ನಮ್ಮನ್ನು ನಾವು ನೋಡ್ಕೊಳ್ಳೋದಿಲ್ಲ ಅದು ನೋಡ್ಕೊಳ್ಬೇಕು ಅಂದ್ರೆ ಮತ್ತು ಕನ್ನಡಿ ಬೇಕು ಕನ್ನಡಿ ಬಂದ ಮೇಲೆ ಮತ್ತೆ ಪುನಃ ನಾವು ಒಳಮುಖವಾಗಿ ನೋಡೋದಿಲ್ಲ ಹೊರಮುಖವಾಗಿಯೇ ನೋಡೋದು ನಮ್ಮನ್ನು ನಾವು ಹೀಗೆ ಅದರಿಂದ ಈ ಬ್ರಹ್ಮ ಎಲ್ಲರ ಹಣೆ ಬರಹವನ್ನು ಬರೆದು ಅವನ ಹಣೆ ಬರಹವನ್ನು ಮಾತ್ರ ನೆಟ್ಟಿಗೆ ಬರ್ಕೊಳ್ಳಿಕ್ಕಾಗದೆ ನಿನ್ನ ಕೈಯಿಂದ ತಲೆಯನ್ನು ಚೀಡಿಸ್ಕೊಂಡ ಆದ್ದರಿಂದ ಅವನ ತಲೆಯನ್ನು ನೀನು ಚೀಟಿ ಹಾಕಿದ್ದೀಯೇ ಈಗ ನಿನ್ನಲ್ಲಿ ನಾನು ಕೇಳೋದೇನು ಕೇಳಿದರೆ ಬ್ರಹ್ಮನ ತಲೆಯನ್ನೇ ಚೀಟಿದಂತಹ ನೀನು ಮತ್ತೆ ನನ್ನಂಥವನಿಗೆ ರಕ್ಷಣೆ ಕೊಡೋದಕ್ಕೆ ಯೋಗ್ಯನಾಗಿದ್ದೀಯೆ ಆದ್ದರಿಂದ ದೀನರ ರಕ್ಷಣೆಯಲ್ಲಿ ನೀನು ತತ್ಪರನು ಯಾವಾಗಲೂ ದೀನರ ರಕ್ಷಣೆ ಅಂದರೆ ನಿನಗೆ ಎಲ್ಲಿಲ್ಲದ ಇಷ್ಟವಾದ ಕೆಲಸ ನಾನು ದೀನ ನಿನ್ನ ರಕ್ಷಣೆಯನ್ನು ನಾನು ಕೇಳಿ ಬಂದಿದ್ದೇನೆ ಆದ್ದರಿಂದ ನೀನು ಹಿಂದಿನ ಶ್ಲೋಕದಲ್ಲಿ ಹೇಳಿದರೂ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಅಂತ ಈಗ ಹೇಳ್ತಾರೆ ಅಂದರೆ ಭಗವತ್ಪಾದರು ಬ್ರಹ್ಮನ ತಲೆಯನ್ನು ಅನಾಯಾಸವಾಗಿ ಇಚ್ಚಿ ನಿನಗೆ ಮತ್ತು ನನ್ನ ರಕ್ಷಣೆ ಮಾಡಬೇಕಿದ್ರೆ ಏನು ಆಯಾಸ ಆಗತ್ತೆ ಆಯಾಸ ಆಗೋದಿಲ್ಲ ಹಾಗಾಗಿ ಅದನ್ನು ನೀನು ಸಹಜವಾಗಿಯೇ ಮಾಡಬಲ್ಲೆ ಹೇಗೆ ಕೇಳಿದರೆ ಸುಮ್ಮನೆ ಒಂದು ನಿನ್ನ ಕಣ್ಣೋಟ ನನ್ನ ಮೇಲೆ ಬಿದ್ದರೂ ಸಾಕು ಅಂದರೆ ಅಲ್ಲಿ ಕಷ್ಟಪಟ್ಟು ನೀನು ನನ್ನನ್ನು ಕಾಪಾಡಬೇಕು ಹೇಳಿದರು ಇಲ್ಲಿ ನಿನ್ನ ಕಟಾಕ್ಷ ವಿಕ್ಷೇಪ ಆದರೂ ನಾನು ಉದ್ಧಾರ ಆಗಿಬಿಡ್ತೇನೆ ಅಂತ ಹೇಳಿದರು ಅಂದರೆ ವಾಸ್ತವಿಕವಾಗಿ ಅವರಿಗೆ ಸಂಬಂಧಪಟ್ಟ ಮಾತಲ್ಲ ಒಬ್ಬ ಭಕ್ತ ಭಗವಂತನ ಹತ್ರ ಯಾವ್ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಅವನಿಗೆ ಇದೆಲ್ಲವುದು ತೀರ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಅವನ ಬಾಯಿಂದ ಒಂದು ಸಲ ಹಾಗೆ ಹೇಳ್ತಾನೆ ಒಂದು ಸಲ ಹೀಗೆ ಹೇಳ್ತಾನೆ ಏನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ಕೇಳುವುದನ್ನು ನಮ್ಮ ಪ್ರತಿನಿಧಿಯಾಗಿ ಭಗವತ್ಪಾದರು ಕೇಳ್ತಾ ಇದ್ದಾರೆ ಪರಮೇಶ್ವರನ ಹತ್ರ ಆದ್ದರಿಂದ ನಿನ್ನ ಈ ಒಂದು ಕಡೆಗಣ್ಣ ನೋಟ ನನ್ನ ಮೇಲೆ ಬಿದ್ದರೂ ಸಾಕು ಯಾಕೆ ಕೇಳಿದರೆ ನಿನ್ನ ರಕ್ಷಣೆ ಇದೆ ಅಂತ ಮಾತ್ರಕ್ಕೆ ಆ ಭಕ್ತರಿಗೆ ಯಾರೂ ಕೆಡುಕನ್ನು ಉಂಟು ಮಾಡಲಾರರು ಇವನು ಈಶ್ವರನ ರಕ್ಷಣೆಗೆ ಒಳಪಟ್ಟಿದ್ದಾನೆ ಅಂದರೆ ಯಾರೂ ಯಾಕೆ ಅವನ ತಂಟಿಗೆ ಬರೋದಿಲ್ಲ ಕೇಳಿದರೆ ಎಲ್ಲರೂ ಬ್ರಹ್ಮನಿಂದ ಸೃಷ್ಟರಾದವರಲ್ವಾ ಬ್ರಹ್ಮನೇ ಅವರ ಸಂಟೆಗೆ ಬರೋದಿಲ್ಲ ಅಂತಾದರೆ ಬ್ರಹ್ಮ ಸೃಷ್ಟರಾದವರು ಹೆಂಗಯ್ಯ ಬರ್ತಾರೆ ಆದ್ದರಿಂದ ಓಹ್ ನಾನು ಯಾರು ಇವನ ತಂಟಿಗೆ ಹೋಗಬಾರ್ದು ಅಂಥೇಳಿ ಅವರೆಲ್ಲರೂ ಸಹ ಯಾವ ದೇವತೆಗಳು ಯಾವ ದುಷ್ಟರೂ ಸಹ ನಿನ್ನ ಭಕ್ತರಿಗೆ ಅಡ್ಡಿಯನ್ನು ಮಾಡೋದಿಲ್ಲ ಅದರಿಂದ ನೀನು ನನ್ನನ್ನು ಕೇವಲ ಒಂದು ಕಣ್ಣೋಟವನ್ನು ಬೀರಿ ನನ್ನನ್ನು ರಕ್ಷಿಸು ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡಿದ್ದನ್ನು ಈ ಹದಿನಾರನೆಯ ಪದ್ಯದಲ್ಲಿ ಹೇಳಿದ್ದನ್ನು ನಾವು ನೋಡಿದ್ದೇವೆ ಇವತ್ತಿನ ಸಮಯ ಆಗಿಬಿಟ್ಟಿದೆ ಹಾಗಾಗಿ ನಾಲ್ಕು ಪದ್ಯ ಆಗಿದೆ ನಾಳೆ ದಿವಸ ಸೇರಿದಾಗ ಮತ್ತು ಮುಂದಿನ ಪದ್ಯಗಳನ್ನು ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು